ವಿದ್ಯಾರ್ಥಿಗಳೇ ನಾವಿವತ್ತು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮೂರನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳೆನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡ್ತೀವಿ ಇದಕ್ಕಿಂತ ಪೂರ್ವದಲ್ಲಿ ಎರಡನೇ ಅಧ್ಯಾಯವಾದಂಥ ಅನುಭೋಗಿಯ ವರ್ತನೆಯ ಸಿದ್ಧಾಂತದಲ್ಲಿ ಒಬ್ಬ ಅನುಭೋಗಿಯು ಸರಕುಗಳನ್ನು ಬಳಸುವುದರ ಮೂಲಕ ತೃಪ್ತಿಯನ್ನು ಹೊಂತಾನೆ ತುಷ್ಟಿಗುಣವನ್ನು ಏನಪ್ಪಂದ್ರೆ ಈಡೇರಿಸ್ಕೊಳ್ತಾನೆ ಎನ್ನುವಂಥದ್ದನ್ನು ಅಧ್ಯಯನ ಮಾಡೀವಿ ಸರಕುಗಳು ಅನುಭೋಗಿಗೆ ಬಯಕೆಗಳನ್ನು ಈಡೇರಿಸ್ತಾವ ಆತನ ಆಸೆಗಳನ್ನು ಪೂರೈಸ್ತಾವೆ ಎನ್ನುವಂಥದ್ದನ್ನು ನೋಡಿವಿ ಆ ಸರಕುಗಳನ್ನು ಆತ ಬೇಡಿಕೆಗೆ ವ್ಯಕ್ತಪಡಿಸ್ತಾನೆ ಎನ್ನುವಂಥ ಬೇಡಿಕೆಯ ವಿಶ್ಲೇಷಣೆಯನ್ನು ಕೂಡ ನೋಡಿದ್ದೀವಿ ಬೇಡಿಕೆ ಅಂದರೆ ಏನು ಬೇಡಿಕೆಯು ಹೇಗೆ ಉಂಟಾಗ್ತೈತಿ ಬೇಡಿಕೆಯ ನಿರ್ಧಾರಕಗಳು ಹಾಗೂ ಬೇಡಿಕೆ ರೇಖೆಯ ಪಲ್ಲಟಗಳ ಜೊತೆಗೆ ಬೇಡಿಕೆಯಲ್ಲಿ ಯಾವ ರೀತಿಯಾದಂಥ ಅನುಭೋಗಿ ವ್ಯಕ್ತಪಡಿಸ್ತಾನೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ ನಂತರ ಅಲ್ಲಿ ಅನುಭೋಗಿ ಸರಕುಗಳನ್ನು ಅನುಭೋಗಿಸುತ್ತಾನೆ ಬೇಡಿಕೆಯನ್ನು ವ್ಯಕ್ತಪಡಿಸುತ್ತಾನೆ ಅವುಗಳಿಂದ ತೃಪ್ತಿಯನ್ನು ಹೊಂತಾನಂತ ನೋಡಿದ್ದೀವಿ ಆದರೆ ಮೊದಲನೇದಾಗಿ ಒಬ್ಬ ವ್ಯಕ್ತಿಯ ಬಯಕೆಗಳು ಈಡೇರಿಸಬೇಕಾದ್ರೆ ಆತನಿಗೆ ಪ್ರಮುಖವಾಗಿ ಏನು ಬೇಕಪ್ಪ ಅಂದ್ರೆ ಸರಕುಗಳೆನ್ನುವಂಥವು ಬೇಕು ಆ ಸರಕುಗಳನ್ನು ಏನಪ್ಪ ಅಂದ್ರೆ ಉತ್ಪಾದಿಸಿದಾಗ ಮಾತ್ರ ಅನುಭೋಗಿ ಅವುಗಳನ್ನು ಪಡೆದುಕೊಂಡು ತನ್ನ ಆಸೆಗಳನ್ನು ಬಯಕೆಗಳನ್ನು ಈಡೇರಿಸಿಕೊಳ್ಳೋಕೆ ಏನಾಗ್ತೈತಿ ಅಂತ ಹೇಳ್ತಾರೆ ಸಹಾಯಕವಾಗ್ತೈತಿ ಅದಕ್ಕಾಗಿ ಪ್ರಮುಖವಾಗಿರುವಂಥದ್ದು ಉತ್ಪಾದನೆ ಮತ್ತು ವೆಚ್ಚಗಳ ಅಧ್ಯಾಯ ಇಲ್ಲಿ ಉತ್ಪಾದನೆ ಅಂದರೆ ಏನು ಉತ್ಪಾದನೆಯನ್ನು ನಾವು ಹೆಂಗೆ ನಿರ್ಧಾರ ಮಾಡ್ತೀವಿ ಉತ್ಪಾದನೆ ಎನ್ನುವಂಥದ್ದು ಯಾವ ರೀತಿಯಾಗಿ ಸರಕುಗಳು ಉತ್ಪಾದಿಸಲ್ಪಡ್ತಾವ ಇಲ್ಲಿ ಉತ್ಪಾದನೆಯ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ತಿಳಿದುಕೊಂಡ ನಂತರ ವೆಚ್ಚಗಳೆನ್ನುವಂಥವು ಬರ್ತಾವ ಯಾಕಂದರೆ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಲ್ಲಿ ವೆಚ್ಚಗಳು ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ಕೊಂಡು ಹೋಗ್ತಾವ ಅದಕ್ಕಾಗಿ ಇಲ್ಲೆರಡನ್ನು ಏನಪ್ಪಂದ್ರೆ ಉತ್ಪಾದನೆ ಮತ್ತು ವೆಚ್ಚಗಳೆನ್ನುವಂಥದ್ದನ್ನು ಎರಡನ್ನು ಒಟ್ಟಾರೆಯಾಗಿ ವಿಸ್ತೃತವಾದಂಥ ರೂಪದಲ್ಲಿ ನಾವೇನಪ್ಪಂದ್ರೆ ಅಧ್ಯಯನವನ್ನು ಮಾಡ್ತೀವಿ ಯಾಕೆ ನಾವು ಉತ್ಪಾದನೆ ಮತ್ತು ವೆಚ್ಚಗಳನ್ನು ಅಧ್ಯಯನ ಮಾಡಬೇಕಂದ್ರೆ ಇಲ್ಲಿ ಪ್ರಮುಖವಾಗಿ ಹೇಳ್ತಾರೆ ಮಾನವನು ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಅನೇಕ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಸುತ್ತಾನೆ ಯಾಕಂದ್ರೆ ಬಯಕೆಗಳೆನ್ನುವಂಥದ್ದು ಮನುಷ್ಯನ ಸಹಜ ಗುಣ ಆ ಬಯಕೆಗಳನ್ನು ಈಡೇರಿಸಿಕೊಳ್ಳಬೇಕಾದ್ರೆ ಆತ ಏನು ಮಾಡ್ತಾನಂದ್ರೆ ರೀ ಅನೇಕ ರೀತಿಯಾದಂಥ ಸರಕುಗಳನ್ನು ಬಳಸ್ತಾನೆ ಸರಕುಗಳನ್ನು ಈಗಾಗಲೇ ನೋಡಿರಿ ಹಿಂದಿನ ಅಧ್ಯಾಯದಲ್ಲಿ ಸರಕುಗಳನ್ನು ನಾಲ್ಕು ರೀತಿಯಾದಂಥ ಸರಕುಗಳನ್ನು ಏನಪ್ಪ ಅಂದ್ರೆ ನಾವು ಅಧ್ಯಯನ ಮಾಡ್ತೀವಿ ಆ ನಾಲ್ಕು ರೀತಿಯಾದಂಥ ಸರಕುಗಳಲ್ಲಿ ಅನುಭೋಗಿಯು ತನಗೆ ಬೇಕಾದಂಥ ಸರಕುಗಳನ್ನು ಏನಪ್ಪ ಅಂದ್ರೆ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಬಳಸಿಕೊಳ್ತಾನೆ ಅವುಗಳಿಂದ ಬಯಕೆಯನ್ನು ಈಡೇರಿಸಿಕೊಳ್ತಾನೆ ಈ ರೀತಿಯಾಗಿ ಅನುಭೋಗವು ಉತ್ಪಾದನೆಗೆ ದಾರಿ ಮಾಡಿಕೊಡುತ್ತದೆ ಇಲ್ಲಿ ನೋಡ್ರಿ ಅನುಭೋಗಿಯು ಸರಕುಗಳನ್ನು ಅನುಭೋಗಿಸುವುದರ ಮೂಲಕ ಉತ್ಪಾದನೆಗೆ ಅನುಭೋಗ ಏನು ಮಾಡ್ತೈತ್ರಿ ದಾರಿ ಮಾಡಿಕೊಡ್ತೈತಿ ಕಾರಣ ಅನುಭೋಗಿ ತನಗೆ ಬೇಕಾದಂಥ ಸರಕುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆಗೆ ವ್ಯಕ್ತಪಡಿಸೋಕೆ ಪ್ರಾರಂಭಿಸಿದೆ ಅಂದ್ರೆ ಏ ಈ ಸರಕುಗಳ ಪ್ರಮಾಣ ನನಗೇನಪ್ಪ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಬೇಕೆನ್ನುವಂಥ ಆಸೆಯನ್ನು ಭಾವನೆಗಳನ್ನು ವ್ಯಕ್ತಪಡಿಸಿದಂದ್ರೆ ಅವಾಗ ಉತ್ಪಾದನೆ ಏನಾಗ್ತೈತ್ರಿ ಆಟೋಮೆಟಿಕ್ಕಾಗಿ ಹೆಚ್ಚಾಗ್ತೈತಿ ಇಲ್ಲಿ ಉತ್ಪಾದನೆ ಪ್ರಮಾಣ ಏನಾಗ್ತೈತ್ರಿ ದಾರಿ ಮಾಡಿಕೊಡ್ತೈತಿ ಅಂತ ಹೇಳ್ತಾರೆ ಏಕೆಂದರೆ ಸರಕುಗಳನ್ನು ಅನುಭೋಗಿಸಿ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಬೇಕೆಂದರೆ ಸರಕುಗಳನ್ನು ಮೊದಲು ನಾವೇನು ಮಾಡಬೇಕಂತ ಹೇಳ್ತಾರೆ ಉತ್ಪಾದಿಸಬೇಕಂತ ಹೇಳ್ತಾರೆ ಯಾವುದೇ ಒಂದು ಸರಕಿನ ಆಸೆ ಏನಪ್ಪ ಅಂದ್ರೆ ಅಲ್ಲಿರುವಂಥ ಬಯಕೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ ತೃಪ್ತಿಯನ್ನು ಪಡಿಸಿಕೊಳ್ಬೇಕಾದ್ರೆ ಮೊದಲು ನಾವೇನು ಮಾಡ್ಬೇಕಂತ ಹೇಳ್ತಾರೆ ಸರಕುಗಳನ್ನು ಉತ್ಪಾದಿಸಬೇಕಾಗ್ತೈತಿ ಅದಕ್ಕಾಗಿ ಈ ಉತ್ಪಾದನೆ ಮತ್ತು ವೆಚ್ಚದ ಮೂಲಕ ನಾವೇನು ಮಾಡ್ತೀವಿ ಸರಕುಗಳನ್ನು ಉತ್ಪಾದನೆ ಮಾಡಿ ಆ ಸರಕುಗಳನ್ನು ಅನುಭೋಗಿಗೆ ಅನುಭೋಗಿಸಲು ಏನು ಮಾಡ್ತೀವಿ ದಾರಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕಾಗಿ ಈ ರೀತಿಯಾದಂಥ ಸರಕುಗಳನ್ನು ಮಾನವನ ಬಯಕೆಗಳನ್ನು ಈಡೇರಿಸೋಕೆ ಆತನ ತೃಪ್ತಿಯನ್ನು ಹೊಂದಕ್ಕೆ ಏನಪ್ಪಂದ್ರೆ ಸರಕುಗಳನ್ನು ಉತ್ಪಾದಿಸಿದ ನಂತರ ಉತ್ಪಾದನೆ ಅಂದರೆ ಏನು ನೋಡಿ ಉತ್ಪಾದನೆ ಅಂದರೆ ಹೇಳ್ತಾರೆ ಉತ್ಪಾದನಾಂಗಗಳನ್ನು ಉತ್ಪನ್ನಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಉತ್ಪಾದನಾಂಗಗಳನ್ನು ಉತ್ಪನ್ನಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಉತ್ಪಾದನೆ ಎನ್ನುತ್ತೇವೆ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಉತ್ಪಾದನಾಂಗಗಳನ್ನು ಉತ್ಪನ್ನಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಉತ್ಪಾದನೆ ಎನ್ನುತ್ತೇವೆ ಇನ್ನೊಂದು ಅರ್ಥದಲ್ಲಿ ಉತ್ಪಾದನೆ ಎನ್ನುವಂಥದ್ದನ್ನು ನಾವು ಹೇಳ್ಬೋದು ಆದಾನಗಳನ್ನು ಉದಾನಗಳನ್ನಾಗಿ ಪರಿವರ್ತಿಸುವುದೇ ಉತ್ಪಾದನೆ ಹಾಗಾದ್ರೆ ಇಲ್ಲಿ ಆದಾನಗಳು ಅಂದರೆ ಏನು ಉದಾನಗಳು ಅಂದರೆ ಏನು ಇಲ್ಲಿ ಆದಾನಗಳು ಅಂದ್ರೆ ಉತ್ಪಾದನಾಂಗಗಳು
ಅಂದ್ರೆ ಅವುಗಳನ್ನು ಇನ್ನೊಂದು ಅರ್ಥದಲ್ಲಿ ಕರಿತೀವಿ ಕಚ್ಚಾ ಸಂಪನ್ಮೂಲಗಳು ಆ ಕಚ್ಚಾ ಸಂಪನ್ಮೂಲಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಉದಾಹರಣೆಗಳು ಔಟ್ಪುಟ್ ಆ್ಯಂಡ್ ಇನ್ಪುಟ್ ಅಂತ ಹೇಳಿ ಕರಿತೀವಿ ನೋಡಿ ಇನ್ಪುಟ್ ಅಂದರೆ ಸರಕುಗಳನ್ನು ತೆಗೆದುಕೊಳ್ಳುವಂಥದ್ದು ಎಂಥ ಸರಕುಗಳು ರೀ ಕಚ್ಚಾ ಸಂಪನ್ಮೂಲಗಳನ್ನು ತೆಗೆದುಕೊಂಡು ಅವುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಔಟ್ಪುಟ್ ಹೊರಗಿನ ಪ್ರಪಂಚಕ್ಕೆ ಏನಪ್ಪಂದ್ರೆ ಅವುಗಳನ್ನು ಸಿದ್ಧಗೊಳಿಸಿ ಕೊಡುವಂಥದ್ದನ್ನು ಅದಕ್ಕೆ ಹೇಳ್ತಾರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆದಾನಗಳು ಮತ್ತು ಉದಾಹರಣೆಗಳು ಇಲ್ಲಿ ಆದಾನಗಳನ್ನು ಉದಾಹರಣೆಗಳನ್ನಾಗಿ ಪರಿವರ್ತಿಸುವುದೇ ಉತ್ಪಾದನೆ ಅಂತೇಳಿ ಕರೀತಾರೆ ಹಾಗಾದ್ರೆ ಉತ್ಪಾದನೆಯು ಉತ್ಪಾದಕರು ಅಥವಾ ಉದ್ಯಮಗಳಿಂದ ನಿರ್ವಹಿಸಲ್ಪಡುತ್ತದೆ ಉತ್ಪಾದನೆ ಎನ್ನುವಂಥದ್ದು ಯಾರ ಮೂಲಕ ನಿರ್ಧಾರ ಆಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಉತ್ಪಾದಕರು ಮತ್ತು ಉದ್ಯಮಿಗಳು ಇದಕ್ಕೇನಪ್ಪ ಅಂದ್ರೆ ಉತ್ಪಾದನೆ ನೋಡಿ ಉತ್ಪಾದನೆ ಎನ್ನುವಂಥದ್ದು ಉತ್ಪಾದಕರು ಹಾಗೂ ಉದ್ಯಮಿಗಳಿಂದ ನಿರ್ವಹಿಸಲ್ಪಡುತ್ತದೆ ಹಾಗಾದ್ರಲ್ಲಿ ಉತ್ಪಾದಕರು ಯಾರಂದ್ರೆ ರೀ ಕಚ್ಚಾ ಸಂಪನ್ಮೂಲವನ್ನು ಬೆಳೆಯುವಂಥವರು ಉತ್ಪಾದಕರು ಈ ಕಚ್ಚಾ ಸಂಪನ್ಮೂಲವನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸಿ ಮಾಡೋರು ಯಾರಂದ್ರೆ ಉದ್ಯಮಿಗಳು ಹಾಗಾದ್ರಲ್ಲಿ ಉತ್ಪಾದಕರಂದ್ರೆ ಉದಾಹರಣೆಗೆ ಒಬ್ಬ ರೈತ ನೋಡಿ ಒಬ್ಬ ರೈತ ಕಬ್ಬನ್ನು ಬೆಳಿತಾನೆ ಅವ ಅದೇನಪ್ಪ ಅಂದ್ರೆ ಆ ಕಬ್ಬನ್ನು ಬೆಳೆಯುವಂಥವ ಉತ್ಪಾದಕ ಅದನ್ನು ನಿರ್ವಹಣೆ ಮಾಡ್ತಾನೆ ರೀ ಕಬ್ಬನ್ನು ನಾಟಿ ಮಾಡಿ ಅದನ್ನು ಬೆಳೆಸಿ ಅದನ್ನು ಕಟಾವು ಮಾಡಿ ಎಲ್ಲಿ ಕಳಿಸ್ತಾನಂದ್ರೆ ರೀ ಉದ್ಯಮಿಗಳಿಗೆ ಕಳಿಸ್ತಾನೆ ಕೈಗಾರಿಕೆಗೆ ಕಳಿಸ್ತಾನೆ ಅಲ್ಲಿ ಕೈಗಾರಿಕೆಗೆ ಕಳಿಸಿದ ನಂತರ ಕೈಗಾರಿಕೆಯವರು ಕಬ್ಬನ್ನು ನುರಿಸಿ ಏನು ಮಾಡ್ತಾರೆ ಸಕ್ಕರೆಯನ್ನಾಗಿ ಪರಿವರ್ತನೆ ಮಾಡಿ ನೋಡಿ ಸಕ್ಕರೆ ಎನ್ನುವಂಥದ್ದನ್ನು ಉತ್ಪಾದನೆ ಮಾಡ್ತಾರೆ ಆ ಸಕ್ಕರೆಯು ಮಾನವನ ಬಯಕೆಯನ್ನು ಈಡೇರಿಸುವಂಥ ಶಕ್ತಿ ಹೊಂದೈತಿ ನೋಡಿ ಅದಕ್ಕಾಗಿ ಉತ್ಪಾದಕರು ಹಾಗೂ ಉದ್ಯಮಿಗಳು ಉತ್ಪಾದನೆಯನ್ನು ನಿರ್ವಹಣೆ ಮಾಡ್ತಾರೆ ಅವರಿಬ್ಬರು ಏನಪ್ಪ ಅಂದ್ರೆ ಉತ್ಪಾದನೆ ಎನ್ನುವಂಥದ್ದನ್ನು ನಿರ್ವಹಿಸಿಕೊಂಡು ಹೋಗ್ತಾರಂತ ಹೇಳ್ತಾರೆ ನಂತರ ವಸ್ತುವಿನ ಉತ್ಪಾದನೆಯನ್ನು ಉತ್ಪಾದನಾಂಗಗಳ ಸಹಕಾರದಿಂದ ಇಲ್ಲಿ ಪ್ರಮುಖವಾಗಿ ಬರುವಂಥವು ಯಾವ ಹೇಳ್ತಾರಂದ್ರೆ ರೀ ಉತ್ಪಾದನಾಂಗಗಳು ನೋಡ್ರಿ ಇಲ್ಲಿ ಪ್ರಮುಖವಾಗಿ ಬರುವಂಥವು ಯಾವಂದ್ರೆ ರೀ ಉತ್ಪಾದನಾಂಗಗಳ ಸಹಕಾರದಿಂದ ಹಾಗಾದ್ರೆ ಆ ಉತ್ಪಾದನಾಂಗಗಳ ಸಹಕಾರದಿಂದ ಉತ್ಪಾದನೆಗಳಂಗ ಏನಪ್ಪ ಅಂದ್ರೆ ಉತ್ಪಾದನೆಯನ್ನು ಮಾಡ್ತಾರೆ ಒಂದು ವೇಳೆ ಏನಾದರೂ ಈ ಉತ್ಪಾದನಾಂಗಗಳು ಇಲ್ಲದೆ ಹೋಗಿದ್ದು ಅಂದ್ರೆ ಉತ್ಪಾದನೆ ಎನ್ನುವಂಥದ್ದು ಅಸಾಧ್ಯವಾದದ್ದು ನೋಡಿರಿ ಇಲ್ಲಿ ಉತ್ಪಾದನಾಂಗಗಳು ಒಂದು ವೇಳೆ ಏನಾದರೂ ಇಲ್ಲದೆ ಹೋಗಿದ್ದು ಅಂದ್ರೆ ಉತ್ಪಾದನೆ ಎನ್ನುವಂಥದ್ದು ಏನಾಗೈತೆ ಅಂತ ಹೇಳ್ತಾರೆ ಅಸಾಧ್ಯವಾದಂಥ ಮಾತು ಅದಕ್ಕಾಗಿ ಇಲ್ಲಿ ಉತ್ಪಾದನೆಯಲ್ಲಿ ಪ್ರಮುಖವಾಗಿ ಉತ್ಪಾದನಾಂಗಗಳು ಎನ್ನುವಂಥವು ಏನು ಮಾಡ್ತಾರೆ ಕಾರ್ಯವನ್ನು ನಿರ್ವಹಿಸ್ತಾವ ಅದಕ್ಕಾಗಿ ಒಂದು ಉದ್ಯಮ ಘಟಕವು ವಿವಿಧ ಆದಾನಗಳಾದಂತಹ ವಿವಿಧ ಉತ್ಪಾದನಾಂಗಗಳಾದಂತಹ ಯಾವ ರೀತಿಯಾಗಿ ಅಂದರೆ ರೀ ಶ್ರಮ ಮೊದಲೇದಾಗಿ ಶ್ರಮ ಯಂತ್ರಗಳು ಭೂಮಿ ಹಾಗೂ ಕಚ್ಚಾ ಸರಕುಗಳು ನೋಡು ಒಂದು ಉದ್ಯಮ ಘಟಕ ಯಾವ ರೀತಿಯಾದಂಥ ಉತ್ಪಾದನಾಂಗಗಳನ್ನು ಬಳಸ್ಕೊತೈತೆ ಅಂದರೆ ಮೊದಲೇದು ಶ್ರಮಿಕರು ಪ್ರಮುಖವಾಗಿರುವಂಥ ಉತ್ಪಾದನಾಂಗ ಒಂದು ವಸ್ತುವನ್ನು ನಿರ್ವಹಣೆ ಮಾಡೋಕ್ಕೆ ಅವಶ್ಯಕವಿರುವಂಥ ಉತ್ಪಾದನಾಂಗ ಯಾವುದಂದ್ರೆ ರೀ ಈ ಶ್ರಮಿಕರು ಅಂತೇಳಿ ಕರಿತೀವಿ ಈ ಶ್ರಮಿಕರನ್ನು ಬಳಸಿಕೊಂಡು ಯಂತ್ರಗಳ ಸಹಾಯದಿಂದ ಭೂಮಿಯಲ್ಲಿರುವಂಥ ಕಚ್ಚಾ ಸರಕುಗಳನ್ನು ನೋಡಿ ಶ್ರಮಿಕರ ಸಹಾಯದಿಂದ ಯಂತ್ರಗಳನ್ನು ಬಳಸಿಕೊಂಡು ಭೂಮಿಯಲ್ಲಿ ಬೆಳೆದಂತಹ ಭೂಮಿಯಲ್ಲಿ ಉತ್ಪಾದನೆಯಾದಂಥ ಕಚ್ಚಾ ಸರಕುಗಳನ್ನು ಬಳಸಿಕೊಂಡು ಇದೇನು ಮಾಡ್ತೈತಿ ಅಂತ ಹೇಳ್ತಾರೆ ಅಂದ್ರೆ ರೀ ಉತ್ಪಾದನೆಯನ್ನು ಮಾಡ್ತೈತಿ ನೋಡಿ ಏನು ಮಾಡ್ತೈತಿ ಅಂತ ಹೇಳ್ತಾರೆ ಅಂದ್ರೆ ರೀ ಉತ್ಪಾದನೆಯನ್ನು ಮಾಡ್ತೈತಿ ಅದಕ್ಕಾಗಿ ಒಂದು ಉದ್ಯಮ ಘಟಕವು ತನಗೆ ಬೇಕಾದಂಥ ಉತ್ಪಾದನಾಂಗಗಳನ್ನು ಅಂದ್ರೆ ಆದಾನಗಳನ್ನು ಬಳಸಿಕೊಂಡು ಈ ನಾಲ್ಕು ಆದಾನಗಳು ಶ್ರಮ ಯಂತ್ರಗಳು ಭೂಮಿ ಕಚ್ಚಾ ಸಂಪನ್ಮೂಲಗಳು ಈ ನಾಲ್ಕು ಆದಾನಗಳನ್ನು ಬಳಸಿಕೊಂಡು ಏನು ಮಾಡ್ತೈತಿ ರೀ ಉತ್ಪಾದನೆ ಎನ್ನುವಂಥದ್ದನ್ನು ಇದು ನಿರ್ವಹಿಸಿಕೊಂಡು ಹೋಗ್ತೈತಿ ಅಂತ ಹೇಳ್ತೀವಿ ಅದಕ್ಕಾಗಿ ಹೇಳ್ತಾರೆ ಉತ್ಪಾದನಾಂಗಗಳ ಬಳಕೆಯಿಂದ ಉತ್ಪಾದನೆ ಮಾಡಿದ ಉತ್ಪನ್ನಗಳನ್ನು ಅನುಭೋಗಿಗಳು ಅನುಭೋಗಕ್ಕಾಗಿ ಬಳಸಬಹುದು ನೋಡಿಲಿ ಉತ್ಪಾದನೆಯಾದಂಥ ಸರಕುಗಳನ್ನು ಅನುಭೋಗಿಗಳು ಅನುಭೋಗಕ್ಕಾಗಿ ಬಳಸಬಹುದು ಅಥವಾ ಇನ್ನಿತರ ಉದ್ಯಮ ಘಟಕಗಳು ಮುಂದಿನ ಉತ್ಪಾದನೆಗಾಗಿ ಅವುಗಳನ್ನು ಏನು ಮಾಡ್ತಾರೆ ಬಳಸಬಹುದು ನೋಡಿಲಿ ಅನುಭೋಗಿಗಳಿಗೆ ಕೊಟ್ಟಿವಂದ್ರೆ ಅವರು ಅನುಭೋಗಿಸಿಬಿಡ್ತಾರೆ
ಉದ್ಯಮ ಘಟಕಗಳಂದ್ರೆ ಮುಂದಿನ ಉತ್ಪಾದನೆಗಾಗಿ ಅವುಗಳನ್ನು ಏನು ಮಾಡ್ತಾರೆ ಇಟ್ಕೋತಾರ ಸಂಗ್ರಹಣೆ ಮಾಡ್ತಾರ ಆ ಮುಂದಿನ ಉಪಯೋಗಕ್ಕಾಗಿ ಅದನ್ನು ಏನು ಮಾಡ್ತಾರೆ ಬಳಸಿಕೊಂಡು ಹೋಗ್ತಾರ ಅಂತ ಹೇಳ್ತೀವಿ ನೋಡಿ ಈ ರೀತಿಯಾಗಿ ಉತ್ಪಾದನಾಂಗಗಳು ನಿಮ್ಮ ಬಹುಶಃ ಗೊತ್ತಿರಬೇಕು ಉತ್ಪಾದನಾಂಗಗಳನ್ನು ನಾಲ್ಕು ರೀತಿಯಾದಂಥ ಉತ್ಪಾದನಾಂಗಗಳನ್ನು ನಾವೇನಪ್ಪ ಅಂದ್ರೆ ಈಗಾಗಲೇ ಅಧ್ಯಯನವನ್ನು ಮಾಡಿ ಒಂದನೇದು ಭೂಮಿ ಶ್ರಮ ಬಂಡವಾಳ ಹಾಗೂ ಸಂಘಟನೆ ನೋಡಿ ನಾಲ್ಕು ಉತ್ಪಾದನಾಂಗಗಳನ್ನು ಈಗಾಗಲೇ ನಾವು ಪ್ರಥಮ ವರ್ಷದಲ್ಲಿ ಅಧ್ಯಯನ ಮಾಡಿ ಭೂಮಿ ಶ್ರಮ ಬಂಡವಾಳ ಹಾಗೂ ಸಂಘಟನೆ ಈ ನಾಲ್ಕು ಉತ್ಪಾದನಾಂಗಗಳು ಏನು ಮಾಡ್ತಾವ ಅಂತ ಹೇಳ್ತಾರೆ ಅಂದ್ರೆ ಉತ್ಪಾದನೆಗೆ ದಾರಿ ಮಾಡಿಕೊಡ್ತಾವ ಅಂತ ಹೇಳ್ತಾರೆ ಅದಕ್ಕಾಗಿ ಹೇಳ್ತಾರೆ ಇಲ್ಲಿ ಉತ್ಪಾದನಾ ಅಂಗಗಳನ್ನು ಕೊಂಡುಕೊಳ್ಳಲು ಉದ್ಯಮ ಘಟಕವು ಅವುಗಳಿಗೆ ಪ್ರತಿಫಲವನ್ನು ಪಾವತಿಸಬೇಕಾಗುತ್ತದೆ ಯಾವುದೇ ಒಂದು ಉದ್ಯಮ ಘಟಕ ಉತ್ಪಾದನಾಂಗಗಳನ್ನು ಖರೀದಿಸಬೇಕಾದ್ರೆ ಅವುಗಳಿಗೆ ಏನು ಮಾಡ್ಬೇಕಂತ ಹೇಳ್ತಾರೆ ಪಾವತಿಗಳನ್ನು ಪಾವತಿಸಬೇಕಾಗ್ತದೆ ಅಂತ ಹೇಳ್ತಾರೆ ಹಾಗಾದ್ರೆ ಉತ್ಪಾದನಾಂಗಗಳ ಪಾವತಿಗಳನ್ನು ಭೂಮಿಗೆ ಗೇಣಿ ಕೊಡ್ತೀವಿ ಶ್ರಮಕ್ಕೆ ಕೂಲಿ ಕೊಡ್ತಾರೆ ಬಂಡವಾಳಕ್ಕೆ ಬಡ್ಡಿ ಕೊಡ್ತಾರೆ ಸಂಘಟನೆಗೆ ಏನು ಕೊಡ್ತೈತಿ ಅಂದ್ರೆ ರೀ ಲಾಭ ಕೊಡ್ತೈತಿ ನೋಡಲಿ ಭೂಮಿ ಶ್ರಮ ಬಂಡವಾಳ ಈ ಮೂರನ್ನ ವ್ಯವಸ್ಥಿತವಾದಂಥ ಹಂತದಲ್ಲಿ ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ಯಾರಿಗೈತಿ ಅಂದ್ರೆ ರೀ ಸಂಘಟನೆಗೆ ಐತಿ ಈ ಸಂಘಟನೆಯನ್ನು ನಾವೇನಂತ ಕರಿತೀವಿ ಒಂದು ಉದ್ಯಮ ಸಂಸ್ಥೆ ಅಥವಾ ಒಂದು ಸಮೂಹ ಅಂತೇಳಿ ಕರಿತೀವಿ ಈ ಸಂಘಟನೆಯವರು ಏನು ಮಾಡ್ತಾರೆ ಭೂಮಿ ಎನ್ನುವಂಥದ್ರಲ್ಲಿ ಶ್ರಮಿಕರನ್ನ ಬಳಸಿಕೊಂಡು ಬಂಡವಾಳವನ್ನು ಹೂಡಿ ನೋಡು ಭೂಮಿ ಎನ್ನುವಂಥದ್ರಲ್ಲಿ ಶ್ರಮಿಕರನ್ನ ಬಳಸಿಕೊಂಡು ಬಂಡವಾಳವನ್ನು ಹೂಡಿ ಏನು ಗಳಿಸ್ತಾರಪ್ಪ ಅಂದ್ರೆ ಲಾಭ ಗಳಿಸ್ತಾರ ಅದೇ ಸಂಘಟನೆಯ ಮುಖ್ಯ ಉದ್ದೇಶ ಅದಕ್ಕಾಗಿ ಈ ನಾಲ್ಕು ಉತ್ಪಾದನಾಂಗಗಳು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಈ ನಾಲ್ಕು ಉತ್ಪಾದನಾಂಗಗಳನ್ನು ಉದ್ಯಮ ಘಟಕಗಳು ಖರೀದಿ ಮಾಡ್ತಾವ ಆ ಖರೀದಿಸಿದ್ದಕ್ಕಾಗಿ ಏನು ಕೊಡ್ತಾವ್ರಿ ಪಾವತಿ ಮಾಡ್ತಾವ ಅವುಗಳಿಗೆ ಪ್ರತಿಫಲ ಕೊಡ್ತಾವ ಆ ಪ್ರತಿಫಲವೇ ಭೂಮಿ ಗೇಣಿಯನ್ನು ಪಡ್ಕೋತೈತಿ ಶ್ರಮ ಕೂಲಿಯನ್ನು ಪಡ್ಕೋತೈತಿ ಬಂಡವಾಳ ಬಡ್ಡಿಯನ್ನು ಪಡ್ಕೋತೈತಿ ಈ ಮೂರರಿಂದ ಸಂಘಟನೆ ಏನು ಪಡ್ಕೋತೈತಿ ರೀ ಲಾಭವನ್ನು ಪಡ್ಕೋತೈತಿ ಅಂತ ಹೇಳ್ತೀವಿ ನೋಡಿ ಈ ರೀತಿಯಾಗಿ ಉದ್ಯಮ ಘಟಕಗಳು ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಅವುಗಳಿಗೆ ಏನು ಕೊಡ್ತಾವ್ರಿ ಪ್ರತಿಫಲವನ್ನು ಕೊಡ್ತಾವ ಆ ಪ್ರತಿಫಲವನ್ನು ನಾವೇನಂತ ಕರಿತೀವಿ ಅಂದ್ರೆ ರೀ ಉತ್ಪಾದನಾ ವೆಚ್ಚ ಅಂತೇಳಿ ಕರಿತೀವಿ ನೋಡಿಲಿ ಈ ನಾಲ್ಕು ಉತ್ಪಾದನಾಂಗಗಳಿಗೆ ಕೊಟ್ಟಂಥ ವೆಚ್ಚ ಇವುಗಳಿಗೇನು ಖರೀದಿ ಖರ್ಚು ಮಾಡ್ತಾರಲ್ಲ ಅದನ್ನು ನಾವೇನಂತ ಕರಿತೀವಿ ಉತ್ಪಾದನಾ ವೆಚ್ಚ ಅಂತೇಳಿ ಕರಿತೀವಿ ಹಾಗಾದ್ರೆ ಉತ್ಪಾದನಾ ವೆಚ್ಚ ಅಂದರೆ ಏನು ಹೇಳ್ತಾರ್ರಿ ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳನ್ನು ಸಲ್ಲಿಸಿದ ಸೇವೆಗೆ ನೋಡಲಿ ಉದ್ಯಮ ಏನಪ್ಪ ಅಂದ್ರೆ ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳು ಸಲ್ಲಿಸಿದ ಸೇವೆಯ ಮೇಲೆ ಮಾಡುವ ವೆಚ್ಚವನ್ನು ಉತ್ಪಾದನಾ ವೆಚ್ಚ ಎಂದು ಕರೆಯುತ್ತೇವೆ ಅಂದ್ರೆ ಉತ್ಪಾದನಾಂಗಗಳು ಉತ್ಪಾದನೆಯಲ್ಲಿ ಒಂದು ಸರಕು ಸಿದ್ಧ ವಸ್ತುವಾಗಿ ಏನಪ್ಪ ಅಂದ್ರೆ ತಯಾರಾಗಬೇಕಾದ್ರೆ ಆ ಉತ್ಪಾದನೆಯಲ್ಲಿ ಈ ಉತ್ಪಾದನಾಂಗಗಳು ಮಾಡುವಂಥ ಸೇವೆ ಪ್ರತಿಫಲ ಇವುಗಳು ಯಾವ ರೀತಿಯಾದಂಥ ಸೇವೆಯನ್ನು ಮಾಡ್ತಾವೆ ಅದಕ್ಕಾಗಿ ಹೇಳ್ತಾರೆ ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳು ಸಲ್ಲಿಸಿದ ಸೇವೆಯ ಮೇಲೆ ಮಾಡುವ ವೆಚ್ಚವನ್ನು ಉತ್ಪಾದನಾ ವೆಚ್ಚ ಅಂತೇಳಿ ಕರಿತೀವಿ ಹಾಗಾದ್ರಲ್ಲಿ ಒಂದು ಉದ್ಯಮ ಘಟಕ ಉತ್ಪಾದನಾ ವೆಚ್ಚವನ್ನು ಮಾಡಿತು ಉತ್ಪಾದನಾ ವೆಚ್ಚವನ್ನು ಯಾತಕ್ಕಾಗಿ ಮಾಡಿತು ಅಂತ ಹೇಳ್ತಾರೆ ಅಂದ್ರೆ ರೀ ಆದಾಯವನ್ನು ಗಳಿಸಾಕ ಆದಾಯ ಅಂದ್ರೆ ಲಾಭವನ್ನು ಗಳಿಸುವುದಕ್ಕಾಗಿ ಉದ್ಯಮ ಘಟಕ ಏನು ಮಾಡ್ತೈತಿ ರೀ ವೆಚ್ಚವನ್ನು ಮಾಡ್ತೈತಿ ಹಾಗಾದ್ರೆ ಲಾಭ ಅಂದರೆ ಏನು ನೋಡ್ರಿ ಲಾಭ ಅಂದರೆ ಹೇಳ್ತಾರ ಉದ್ಯಮ ಘಟಕವು ಖರ್ಚನ್ನು ಕಳೆದು ಗಳಿಸಿದ ಹೆಚ್ಚಿನ ಆದಾಯವನ್ನು ಲಾಭ ಎನ್ನುತ್ತೇವೆ ಒಂದು ಉದ್ಯಮ ಘಟಕ ಏನು ಮಾಡ್ತೈತಿ ಅಂತ ಹೇಳ್ತಾರೆ ಅಂದರೆ ಉದ್ಯಮ ಘಟಕವು ಖರ್ಚನ್ನು ಕಳೆದು ಗಳಿಸಿದ ಹೆಚ್ಚಿನ ಆದಾಯವನ್ನು ಲಾಭ ಎನ್ನುತ್ತೇವೆ ಅಂದರೆ ಒಂದು ಉದ್ಯಮ ಘಟಕ ರೀ ಖರ್ಚು ಮಾಡಿರ್ತೈತಿ ಆ ಖರ್ಚು ಮಾಡಿದಾಗ ಬಂದಂಥ ಆದಾಯದಲ್ಲಿ ನೋಡಿ ಆದಾಯದಲ್ಲಿ ವೆಚ್ಚವನ್ನು ಏನು ಮಾಡಿದ್ರಿ ಮೈನಸ್ ಮಾಡೋದು ಅವಾಗ ಏನು ಬರ್ತೈತಿ ರೀ ಲಾಭ ಬರ್ತೈತಿ ನೋಡಿ ಆದಾಯದಲ್ಲಿ ವೆಚ್ಚವನ್ನು ಮೈನಸ್ ಮಾಡಿದಾಗ ಅದಕ್ಕೇನು ಸಿಗ್ತೈತಿ ಅಂತ ಹೇಳ್ತಾರೆ ಲಾಭ ಎನ್ನುವಂಥ ಸಿಗ್ತೈತಿ ಈ ರೀತಿಯಾಗಿ ಉದ್ಯಮ ಘಟಕ ಗಳಿಸಿದಂಥ ಆದಾಯದಲ್ಲಿ ವೆಚ್ಚವನ್ನು ಕಳೆದು ಉಳಿಯುವುದೇ ಏನಪ್ಪ ಅಂದ್ರೆ ಲಾಭ ಅಂತೇಳಿ ಹೇಳ್ತಾರೆ ಈ ರೀತಿಯಾಗಿ ಒಂದು ಉದ್ಯಮ ಸಂಸ್ಥೆ ಉತ್ಪಾದನಾ ವೆಚ್ಚವನ್ನು ಮಾಡಿ ಆ ಉತ್ಪಾದನಾ ವೆಚ್ಚದಲ್ಲಿ ಬಂದಂಥ ಆದಾಯದಲ್ಲಿ ಕಳೆದಾಗ ಲಾಭವನ್ನು ಗಳಿಸ್ತದೆ ಕಾರಣ ಎಲ್ಲ ಉದ್ಯಮ ಘಟಕಗಳು ಎಲ್ಲ ಉದ್ಯಮ ಘಟಕಗಳ ಮುಖ್ಯ ಉದ್ದೇಶ ಅಂದರೆ ರೀ ಗರಿಷ್ಠ ಲಾಭ ಗಳಿಸುವಂಥದ್ದು ಎಲ್ಲರೂ ಒಬ್ಬ ರೈತ ಕೃಷಿ ಭೂಮಿಯೊಳಗೆ ಬಿತ್ತನೆಯನ್ನು ಮಾಡ್ತಾನೆ
ಬಿತ್ತನೆಯನ್ನು ಮಾಡಿದ ನಂತರ ಅವುಗಳನ್ನು ಬೆಳೆಸಿ ರಾಶಿ ಮಾಡಿ ಮಾರುಕಟ್ಟೆಗೆ ಮಾರಾಟ ಮಾಡುವ ಹಂಬಲ ಇಟ್ಕೊಂಡಿರ್ತಾನೆ. ಅವನ ಉದ್ದೇಶ ರೀ ಲಾಭ ಗಳಿಸಬೇಕು, ಈ ವರ್ಷ ಒಂದಿಷ್ಟಾದರೂ ಏನಪ್ಪಂದ್ರೆ ಲಾಭ ಗಳಿಸಬೇಕು. ಒಬ್ಬ ಉದ್ಯಮ ಘಟಕದವ ಕಚ್ಚಾ ಸಂಪನ್ಮೂಲವನ್ನು ಸಂಗ್ರಹಣೆ ಮಾಡ್ತಾನೆ, ಅವುಗಳನ್ನು ತನ್ನ ಬಳಿ ಸಂಗ್ರಹವಾಗಿ ಇಟ್ಕೋತಾನೆ. ಅವನ ಮುಖ್ಯ ಉದ್ದೇಶ ಏನಂದ್ರೆ ರೀ ಅವನು ಲಾಭ ಗಳಿಸಬೇಕು. ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಅವುಗಳಿಂದ ಪ್ರತಿಫಲವನ್ನು ಪಡ್ಕೊಳ್ಳೋದು ಉದ್ದೇಶ ಏನಂದ್ರೆ ರೀ ಲಾಭವನ್ನು ಗಳಿಸುವುದಕ್ಕಾಗಿ. ಅದಕ್ಕಾಗಿ ಹೇಳ್ತಾರೆ, ಒಟ್ಟಾರೆಯಾಗಿ ಉದ್ಯಮ ಘಟಕವು ಗರಿಷ್ಠ ಲಾಭ ಗಳಿಸಲು ಮಾಡಬೇಕಾದ ಉತ್ಪಾದನಾ ಪ್ರಮಾಣ ಅಥವಾ ವೆಚ್ಚದ ಸ್ವರೂಪ ಮತ್ತು ಉತ್ಪನ್ನಗಳ ಮಾರುಕಟ್ಟೆಯ ಬೆಲೆಯನ್ನು ಆಧರಿಸಿ ನಿರ್ಧಾರವಾಗ್ತೈತಿ ಅಂತ ಹೇಳ್ತಾರೆ. ನೋಡಿ, ಮಾರುಕಟ್ಟೆಯಲ್ಲಿ ಬೆಲೆ ಎಷ್ಟೈತಿ, ಉದ್ಯಮ ಘಟಕ ಎಷ್ಟು ಪ್ರಮಾಣದ ಉತ್ಪಾದನೆಯನ್ನು ಮಾಡೈತಿ, ನಾ ಎಷ್ಟು ಪ್ರಮಾಣದ ಉತ್ಪಾದನೆ ಮಾಡಬೇಕು, ಆ ಉತ್ಪಾದನೆಯನ್ನು ಹೆಂಗೆ ನಿರ್ಧಾರ ಮಾಡ್ತಂದ್ರೆ ರೀ ಆ ವಸ್ತುವಿಗೆ ಮಾರ್ಕೆಟ್ನಾಗ ಬೆಲೆ ಎಷ್ಟೈತಿ, ಆ ಮಾರುಕಟ್ಟೆಯ ಬೆಲೆಯ ಆಧಾರದ ಮೇಲೆ ನಾ ಏನು ಮಾಡ್ತೀನಂತ ಹೇಳ್ತಾರೆ, ವಸ್ತುವಿನ ಉತ್ಪಾದನೆಯನ್ನು ನಿರ್ಧರಿಸ್ತೀನಂತ ಹೇಳ್ತಾರ. ನೋಡಿ, ಈ ರೀತಿಯಾಗಿ ಉತ್ಪಾದನೆ ಎನ್ನುವಂಥದ್ದು ಹೆಂಗೆ ನಿರ್ಧಾರ ಆಗ್ತೈತಿ ಅಂದ್ರೆ ರೀ ಉತ್ಪಾದನಾಂಗಗಳ ಮೂಲಕ ನಿರ್ಧಾರವಾಗ್ತೈತಿ. ಆ ಉತ್ಪಾದನಾಂಗಗಳನ್ನು ಆ ಉದ್ಯಮ ಘಟಕ ಏನಪ್ಪ ಅಂದ್ರೆ ಉತ್ಪಾದನಾಂಗಗಳನ್ನು ಖರೀದಿ ಮಾಡ್ತೈತಿ. ಶ್ರಮ, ಯಂತ್ರಗಳು, ಭೂಮಿ ಹಾಗೂ ಬರುವಂಥ ಕಚ್ಚಾ ಸರಕುಗಳು ಇವುಗಳನ್ನು ಏನಪ್ಪ ಅಂದ್ರೆ ಉದ್ಯಮ ಘಟಕ ಬಳಸಿಕೊಂಡು ಅವುಗಳಿಗೆ ಏನು ಕೊಡ್ತೈತಿ ಅಂತ ಹೇಳ್ತಾರೆ ಅಂದ್ರೆ ರೀ ಉತ್ಪಾದನೆಯನ್ನು ಮಾಡ್ತೈತಿ. ಈ ರೀತಿಯಾಗಿ ಉದ್ಯಮ ಘಟಕವು ಸರಕುಗಳನ್ನು ಏನಪ್ಪ ಅಂದ್ರೆ ಬಳಸಿಕೊಂಡು ಅವುಗಳಿಗೆ ಏನು ಕೊಡ್ತೈತಿ ರೀ ಪ್ರತಿಫಲವನ್ನು ಕೊಡ್ತೈತಿ. ಅಂದರೆ ಕಚ್ಚಾ ಸಂಪನ್ಮೂಲಗಳಿಗೆ ಪ್ರತಿಯಾಗಿ ಶ್ರಮಕ್ಕೆ ಕೂಲಿ ಕೊಡ್ತೈತಿ, ಯಂತ್ರೋಪಕರಣಗಳನ್ನು ಖರೀದಿ ಮಾಡಬೇಕಾದ್ರಲ್ಲಿ ಏನು ಕೊಡ್ತೈತಿ ಬಂಡವಾಳವನ್ನು ಹೂಡ್ತೈತಿ, ಭೂಮಿಯನ್ನು ತಗೋಬೇಕಾದರೂ ಕೂಡ ಅಲ್ಲಿ ಹಣವನ್ನು ಹೂಡಬೇಕು, ಹಾಗೂ ಕಚ್ಚಾ ಸರಕನ್ನು ತಗೋಬೇಕಾದರೂ ಕೂಡ ಹಣವನ್ನು ಹೂಡಬೇಕು. ಈ ರೀತಿಯಾಗಿ ಅವುಗಳಿಗೆ ಪ್ರತಿಫಲವನ್ನು ಕೊಟ್ಟು ಆ ಪ್ರತಿಫಲದ ಮೇಲೆ ಮಾಡುವಂಥ ಉತ್ಪಾದನಾ ವೆಚ್ಚವನ್ನು ಮಾಡ್ತೈತಿ. ಆ ಉತ್ಪಾದನಾ ವೆಚ್ಚದಿಂದ ಏನು ಗಳಿಸ್ತೈತಿ ರೀ ಲಾಭವನ್ನು ಗಳಿಸ್ತೈತಿ ಅಂತ ಹೇಳ್ತೀವಿ. ನೋಡಿಷ್ಟು ಉತ್ಪಾದನೆ ಎನ್ನುವಂಥದ್ರ ಮಾಹಿತಿ. ಇನ್ನಂತರ ಬರುವಂಥದ್ದು ನೋಡ್ರಿ, ಅತ್ಯಂತ ಪ್ರಮುಖವಾಗಿರುವಂಥದ್ದು ಉತ್ಪಾದನಾ ಬಿಂಬಕ. ನೋಡಿ, ನೆಕ್ಸ್ಟ್ ಬರುವಂಥದ್ದು ಉತ್ಪಾದನಾ ಬಿಂಬಕ. ಉತ್ಪಾದನಾ ಬಿಂಬಕ ಪ್ರೊಡಕ್ಷನ್ ಫಂಕ್ಷನ್ ಅಂತೇಳಿ ಕರಿತೀವಿ. ಉತ್ಪಾದನಾ ಬಿಂಬಕ ಅಂದ್ರೆ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಉತ್ಪಾದನೆ ಎನ್ನುವಂಥದ್ದು ಹೆಂಗೆ ನಿರ್ಧಾರವಾಗ್ತೈತಿ, ಸರಕುಗಳು ಯಾವ ರೀತಿಯಾಗಿ ಉತ್ಪಾದನೆ ಆಗ್ತವೆ ಎನ್ನುವಂಥದ್ದನ್ನು ನಾವು ಇವತ್ತು ಈ ಉತ್ಪಾದನಾ ಬಿಂಬಕದ ಮೂಲಕ ಅರ್ಥ ಮಾಡ್ಕೋತೀವಿ. ಅದಕ್ಕಾಗಿ ಉತ್ಪಾದನಾ ಬಿಂಬಕ ಅಂದ್ರೆ ಹೇಳ್ತಾರೆ, ಉತ್ಪಾದನಾಂಗಗಳು ಮತ್ತು ಉತ್ಪಾದಿಸಿದ ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುವುದನ್ನು ಉತ್ಪಾದನಾ ಬಿಂಬಕ ಎನ್ನುತ್ತೇವೆ. ನೋಡಿ, ಏನು ಹೇಳ್ತಾರಂದ್ರೆ ರೀ ಉತ್ಪಾದನಾ ಬಿಂಬಕ ಎನ್ನುವಂಥದ್ದು ಉತ್ಪಾದನಾಂಗಗಳು ಮತ್ತು ಉತ್ಪಾದಿಸಿದ ಉತ್ಪನ್ನದ ನಡುವಿನ ಕಚ್ಚಾ ಸಂಪನ್ಮೂಲಗಳು, ಆ ಕಚ್ಚಾ ಸಂಪನ್ಮೂಲಗಳಿಂದ ಪರಿವರ್ತನೆಯಾದಂಥ ಸಿದ್ಧವಾದಂಥ ಸರಕುಗಳು ಇವೆರಡರ ನಡುವಿನ ಕ್ರಿಯಾವಲಂಬಿ ಸಂಬಂಧ. ಹೇಗೆ ಕ್ರಿಯೆ, ಕಚ್ಚಾ ಸಂಪನ್ಮೂಲವನ್ನು ಹೆಂಗೆ ಬಳಸ್ಕೋತೀವಿ, ಅದರಿಂದ ಹೇಗೆ ಸರಕುಗಳನ್ನು ಉತ್ಪಾದನೆ ಮಾಡ್ತೀವಿ, ಆ ಉತ್ಪಾದನೆಯಾದಂಥ ಸರಕುಗಳನ್ನು ಹೆಂಗೆ ಬಳಸ್ಕೋತೀವಿ, ಇವೆರಡರ ನಡುವಿನ ಕ್ರಿಯೆ ಪ್ರತಿಕ್ರಿಯೆ ಅಂತ ಹೇಳ್ತಾರೆ. ನೋಡಿರಿ, ಈ ಕಚ್ಚಾ ಸಂಪನ್ಮೂಲವನ್ನು ನುರಿಸಿ, ಉದಾಹರಣೆಗೆ ಕಬ್ಬನ್ನು ನುರಿಸಿ ಸಕ್ಕರೆಯನ್ನಾಗಿ ಪರಿವರ್ತನೆ ಮಾಡ್ತೀವಿ, ಕಬ್ಬು ಮತ್ತು ಸಕ್ಕರೆ ಅದು ತಯಾರಾಗಬೇಕಾದ ನಡುವಿನ ಪ್ರಕ್ರಿಯೆ ಕ್ರಿಯೆ. ನಂತರ ಹತ್ತಿಯನ್ನು ಬಳಸಿಕೊಂಡು ಬಟ್ಟೆಯನ್ನಾಗಿ ತಯಾರು ಮಾಡ್ತೀವಿ, ನೂಲನ್ನಾಗಿ ತಯಾರು ಮಾಡ್ತೀವಿ, ಅದರ ನಡುವೆ ನಡೆದಂಥ ಪ್ರಕ್ರಿಯೆ. ಅದಕ್ಕೆ ಉತ್ಪಾದನಾಂಗಗಳು ಮತ್ತು ಉತ್ಪಾದಿಸಿದ ಉತ್ಪನ್ನಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುವುದೇ ಉತ್ಪಾದನಾ ಬಿಂಬಕ ಅಂತೇಳಿ ಕರಿತೀವಿ. ಈ ಉತ್ಪಾದನಾ ಬಿಂಬಕವನ್ನು ಹೆಂಗೆ ನಿರ್ಧಾರ ಮಾಡ್ತೀವಿ ಅಂದರೆ ರೀ ಕ್ಯೂ ಈಸ್ ಈಕ್ವಲ್ ಟು ಕೆ ಇಂಟು ಎಲ್. ನೋಡಿ, ಉತ್ಪಾದನಾ ಬಿಂಬಕದ ಸಂಕ್ಷಿಪ್ತವಾದಂಥ ಸರಳೀಕೃತ ಸೂತ್ರ ಕ್ಯೂ ಈಸ್ ಈಕ್ವಲ್ ಟು ಕ್ವಾಂಟಿಟಿ ಅಂತ ಕರಿತೀವಿ ನಾವು ಉತ್ಪನ್ನದ ಪ್ರಮಾಣ. ಈ ಉತ್ಪನ್ನದ ಪ್ರಮಾಣ ಕೆ ಅಂದ್ರೆ ಕ್ಯಾಪಿಟಲ್, ನಂತರ ಎಲ್ ಅಂದ್ರೆ ಲೇಬರ್. ನೋಡಿರಿ, ಇಲ್ಲಿ ಬಂಡವಾಳ, ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಇಂಟು ಶ್ರಮ. ಬಂಡವಾಳವನ್ನು ಹೆಂಗೆ ಬಳಸ್ಕೋತೀವಿ, ಬಂಡವಾಳವನ್ನು ಹೆಂಗೆ ಹೂಡಿಕೆ ಮಾಡ್ತೀವಿ, ಈ ಬಂಡವಾಳಕ್ಕೆ ತಕ್ಕಂತೆ ಶ್ರಮಿಕರ ಪ್ರತಿಫಲ ಹೆಂಗಿರ್ತೈತಿ, ಬಂಡವಾಳದ ಪ್ರಮಾಣಕ್ಕೂ ಮತ್ತು ಶ್ರಮಿಕರ ಪ್ರಮಾಣಕ್ಕೂ ಬಂಡವಾಳ ಹೆಂಗೆ ಹೆಚ್ಚಿಗೆ ಮಾಡ್ತಾ ಹೋಗ್ತೀವಿ, ಶ್ರಮದ ದಕ್ಷತೆ ಹೆಂಗೆ ಹೆಚ್ಚಾಗ್ತೈತಿ, ಶ್ರಮದ ದಕ್ಷತೆ ಹೆಂಗೆ ಹೆಚ್ಚಾಗ್ತೈತಿ ಹಂಗೆ ಬಂಡವಾಳ ಏನು ಮಾಡ್ತೀವಿ ಹೆಚ್ಚು ಮಾಡ್ತೀವಿ. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಈ ಬಂಡವಾಳ ಮತ್ತು ಶ್ರಮದ ನಡುವಿನ ಕ್ರಿಯಾವಲಂಬಿ ಸಂಬಂಧ.
ಅಂದ್ರೆ ಶ್ರಮಿಕರನ್ನು ಬಳಸಿಕೊಂಡು ಬಂಡವಾಳವನ್ನು ಹೂಡಿ ಕಚ್ಚಾ ಸಂಪನ್ಮೂಲವನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ. ಅದನ್ನು ಇಲ್ಲಿ ಏನು ಹೇಳ್ತಾರೆ ಅಂದರೆ ಕ್ಯೂ ಈಸ್ ಈಕ್ವಲ್ ಟು ಕೆ ಇಂಟು ಎಲ್ ಎನ್ನುವಂಥದ್ರ ಮೂಲಕ ಹೇಳ್ತಾರೆ. ಅಂದರೆ ಇಲ್ಲಿ ಉತ್ಪಾದಿಸಿದಂಥ ಪ್ರಮಾಣ, ಸರಕುಗಳನ್ನು ಉತ್ಪಾದನೆ ಅಂತ ಕರಿತೀವಿ, ಉತ್ಪಾದಿಸಿದ ಪ್ರಮಾಣ ಏನಂದ್ರೆ ಬಂಡವಾಳ ಮತ್ತು ಶ್ರಮದ ಪ್ರಮಾಣಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾರಂತ ಹೇಳ್ತಾರೆ. ನೋಡಿ, ಈ ರೀತಿಯಾಗಿ ಇಲ್ಲಿ ಬಂಡವಾಳ ಮತ್ತು ಶ್ರಮಿಕರ ನಡುವೆ ಯಾವ ರೀತಿಯಾದಂಥ ಬಳಸಿಕೊಂಡು ಉತ್ಪಾದನೆ ಎನ್ನುವಂಥದ್ದು ನಿರ್ಧಾರವಾಗ್ತೈತಿ ಅನ್ನುವಂಥದ್ದನ್ನು ನಾವೇನಪ್ಪ ಅಂದ್ರೆ ಅಧ್ಯಯನ ಮಾಡಬೇಕಾಗ್ತೈತಿ. ಹಾಗಾದರೆ ಇಲ್ಲಿ ಬಂಡವಾಳ ಮತ್ತು ಶ್ರಮಿಕರು ಇವರೇನಪ್ಪ ಅಂದ್ರೆ ಉತ್ಪಾದನಾಂಗಗಳು. ಹಾಗಾದರೆ ಇಲ್ಲಿ ಉತ್ಪಾದನಾಂಗಗಳು ಅಂದರೆ ಏನು ನೋಡಿ ಹೇಳ್ತಾರೆ. ಒಂದು ಉದ್ಯಮ ಘಟಕವು ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಸಂಪನ್ಮೂಲಗಳಾಗಿ ಬಳಸುವ ಯಾವುದೇ ಅಂಶವನ್ನು ಉತ್ಪಾದನಾಂಗಗಳು ಎನ್ನುತ್ತೇವೆ. ಏನು ಹೇಳ್ತಾರೆ ಅಂದರೆ ರೀ, ಒಂದು ಉದ್ಯಮ ಘಟಕವು ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಸಂಪನ್ಮೂಲಗಳಾಗಿ ಅಂದ್ರೆ ಒಂದು ಉದ್ಯಮ ಸಂಸ್ಥೆ ಸರಕುಗಳನ್ನು ಉತ್ಪಾದನೆ ಮಾಡಲು ಅಲ್ಲಿ ಸಂಪನ್ಮೂಲವಾಗಿ ಏನನ್ನು ಬಳಸ್ಕೊತೈತಿ, ಬಳಸಿಕೊಳ್ಳುವ ಯಾವುದೇ ಒಂದು ಅಂಶವನ್ನು ಅಲ್ಲಿ ಸಂಪನ್ಮೂಲವಾಗಿ ಅಂದರೆ ಉತ್ಪಾದನೆಗೆ ಬೇಕಾದಂಥ ಅಂಶವನ್ನು ಅದು ಬಳಸಿಕೊತಂದ್ರೆ, ಉತ್ಪಾದನೆಗೆ ಬೇಕಾದಂಥ ಅಂಶವನ್ನು ಅದೇನಪ್ಪ ಅಂದ್ರೆ ಬಳಸಿಕೊತಂದ್ರೆ, ಆ ಬಳಸಿಕೊಂಡಂಥ ಸಂಪನ್ಮೂಲವನ್ನು ನಾವೇನಂತ ಕರಿತೀರಿ, ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ. ಈ ರೀತಿಯಾದಂಥ ಉತ್ಪಾದನಾಂಗಗಳನ್ನು ನಾವೇನಪ್ಪ ಅಂದ್ರೆ ಅಧ್ಯಯನ ಮಾಡಿದಾಗ ಅಲ್ಲಿ ಉತ್ಪಾದನಾ ಪ್ರಕ್ರಿಯೆ ಹೆಂಗೆ ನಿರ್ಧಾರವಾಗ್ತೈತಿ ಅನ್ನುವಂಥದ್ದನ್ನು ಏನು ಅಧ್ಯಯನ ಮಾಡ್ತೀವಿ. ಅದಕ್ಕಾಗಿ ಇವತ್ತು ಈ ಉತ್ಪಾದನಾಂಗಗಳ ಸಹಾಯದಿಂದ ನಾವು ಎರಡು ಉತ್ಪನ್ನಗಳನ್ನು ಬಳಸಿಕೊಂಡು, ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಉತ್ಪಾದನಾ ಬಿಂಬಕವು ಹೆಂಗೆ ನಿರ್ಧಾರವಾಗ್ತೈತಿ ಅಂತ ಹೇಳ್ತಾರೆ ಅಂದ್ರೆ, ಸಂಕ್ಷಿಪ್ತವಾಗಿ ಹೇಳ್ಬೇಕಾರೆ ವೈ ಈಸ್ ಈಕ್ವಲ್ ಟು ಎಫ್ ಇಂಟು ಬ್ರಕೆಟ್ ಆರ್ ಎಲ್ ಕೆ ಒ. ನೋಡಲಿ, ವೈ ಈಸ್ ಈಕ್ವಲ್ ಟು ಎಫ್ ಇಂಟು ಬ್ರಕೆಟ್ ಆರ್ ಎಲ್ ಕೆ ಒ ಎನ್ನುವಂಥದ್ದು ರೆವಿನ್ಯೂ ಲೇಬರ್ ಕ್ಯಾಪಿಟಲ್ ಆರ್ಗನೈಜೇಷನ್. ನೋಡಲಿ, ಕ್ಯಾಪಿಟಲ್ ಮತ್ತು ಲೇಬರ್ನ ತಗೊಂಡಿವಿ, ಉತ್ಪನ್ನದ ಪ್ರಮಾಣ ನಿರ್ಧಾರ ಆಗಬೇಕಾದ್ರೆ ವೈ ಇನ್ಕಮ್ ಆದಾಯವನ್ನು ಗಳಿಸ್ಕೋಬೇಕಾದ್ರೆ ನಾವು ಒಂದು ಉದ್ಯಮ ಘಟಕ ನಿಮ್ಗೆ ಈಗಾಗಲೇ ಗೊತ್ತೈತಿ ಆದಾಯ ಗಳಿಸ್ಕೋಬೇಕಂತ ಹೇಳ್ತೈತಿ. ಅದಕ್ಕಾಗಿ ರೆವಿನ್ಯೂ ಲೇಬರ್ ಕ್ಯಾಪಿಟಲ್ ಆರ್ಗನೈಜೇಷನ್ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಎನ್ನುವಂಥದ್ದು. ಅದಕ್ಕಾಗಿ ಹೇಳ್ತಾರೆ ಉದ್ಯಮ ಘಟಕದ ಭೌತಿಕ ಆದಾನಗಳು ಮತ್ತು ಭೌತಿಕ ಉತ್ಪನ್ನಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧ. ಭೌತಿಕ ಆದಾನಗಳಂದ್ರೆ ಏನ್ರಿ, ನಾವು ಉದ್ಯಮ ಘಟಕಗಳು ಉತ್ಪಾದನೆ ಮಾಡುವಂಥ ಎಂಥ ವಸ್ತುವನ್ನು ಉತ್ಪಾದನೆ ಮಾಡ್ತೀವಿ. ಸಕ್ಕರೆ ಕೈಗಾರಿಕೆ ಐತೆಂದ್ರೆ ರೀ ಅಲ್ಲಿ ಕಬ್ಬು ಎನ್ನುವಂಥದ್ದು ಭೌತಿಕ ಆದಾನವಾಗ್ತೈತಿ. ಹತ್ತಿ ಬಟ್ಟೆ ಎನ್ನುವಂಥದ್ದು ತಯಾರಾಗಬೇಕಾದ್ರೆ ಹತ್ತಿ ಕೈಗಾರಿಕೆಗೆ ಹತ್ತಿ ಎನ್ನುವಂಥದ್ದು ಭೌತಿಕ ಆದಾನವಾಗ್ತೈತಿ. ಹೀಗೆ ಒಂದು ಉದ್ಯಮ ಘಟಕದ ಭೌತಿಕ ಆದಾನಗಳು ಮತ್ತು ಭೌತಿಕ ಉತ್ಪನ್ನಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧ. ಹೆಂಗೆ ಭೌತಿಕ ಆದಾನಗಳದಾವ, ಆ ಭೌತಿಕ ಉತ್ಪನ್ನಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ನಾವು ಇಲ್ಲೇನು ಮಾಡ್ತೀವಿ, ಅರ್ಥ ಮಾಡ್ಕೋತೀವಿ. ಅದಕ್ಕಾಗಿ ನಾವಿವತ್ತು ಪ್ರಮುಖವಾಗಿ ಅಧ್ಯಯನ ಮಾಡುವಂಥದ್ದು ಒಂದು ಕೋಷ್ಟಕದ ಮೂಲಕ ಇವುಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡೋಣ. ಉತ್ಪಾದನಾ ಬಿಂಬಕದ ಮೂಲಕ ಹೇಗೆ ಎರಡು ಉತ್ಪಾದನಾಂಗಗಳನ್ನು ಬಳಸಿಕೊಂಡು ನಾವು ಉತ್ಪನ್ನವನ್ನು ತಯಾರು ಮಾಡ್ತೀವಿ ಅನ್ನುವಂಥದ್ದನ್ನು ಅಧ್ಯಯನ ಮಾಡೋಣ. ಒಂದು ಕೋಷ್ಟಕದಲ್ಲಿ ಉತ್ಪಾದನಾಂಗಗಳು ಇಲ್ಲಿ ಬಂಡವಾಳ, ಇಲ್ಲಿ ಶ್ರಮ. ನೋಡಿಲಿ, ಉತ್ಪಾದನಾಂಗಗಳು ಬಂಡವಾಳ, ಇಲ್ಲಿ ಏನಪ್ಪ ಅಂದ್ರೆ ಶ್ರಮ ಎನ್ನುವಂಥದ್ರ ಮೂಲಕ ನಾವೇನು ಮಾಡ್ತೀವಿ, ಅರ್ಥ ಮಾಡ್ಕೋತಾ ಹೋಗ್ತೀವಿ ಹೇಗೆ ಉತ್ಪಾದನಾಂಗಗಳ ಪ್ರಮಾಣ ನಿರ್ಧಾರವಾಗ್ತೈತಿ. ಮೊದಲೇದಾಗಿ ತೆಗೆದುಕೊಳ್ಳೋಣ, ಶ್ರಮ ಎನ್ನುವಂಥದ್ರ ಪ್ರಮಾಣ ಜೀರೋ ಐತಿ. ಶ್ರಮ ಎನ್ನುವಂಥದ್ರ ಪ್ರಮಾಣ ಜೀರೋ ಇದ್ದಾಗ ಶ್ರಮದ ಪ್ರಮಾಣ ಜೀರೋ ಐತಿ, ಹಾಗೂ ಬಂಡವಾಳದ ಪ್ರಮಾಣನೂ ಕೂಡ ಜೀರೋ ಐತಿ.
ನೋಡಿ ಶ್ರಮಿಕರನೂ ಇಲ್ಲ ಬಂಡವಾಳನೂ ಇಲ್ಲ ಇಂತ ಸಂದರ್ಭದಲ್ಲಿ ಬಂಡವಾಳ ಶ್ರಮಿಕರ ಪ್ರಮಾಣ 0 ಐತಿ ಬಂಡವಾಳವನ್ನ ಒಂದು ಘಟಕದಷ್ಟು ಹೆಚ್ಚಿಗೆ ಮಾಡಿದಾಗ ನೋಡಿಲಿ ಶ್ರಮಿಕರ ಪ್ರಮಾಣ 0 ಐತಿ ಬಂಡವಾಳ 0 ಐತಿ ಉತ್ಪಾದನೆ ಆಗುವಂತ ಉತ್ಪನ್ನದ ಪ್ರಮಾಣ 0 ಆಗಿರತೈತಿ ಬಂಡವಾಳನು 0 ಐತಿ ಶ್ರಮಿಕರ ಪ್ರಮಾಣನು 0 ಐತಿ ಅವಾಗ ಉತ್ಪಾದನೆ ಆಗುವಂತ ಉತ್ಪನ್ನದ ಪ್ರಮಾಣ 0 ಇರತೈತಿ ಈ 0 ಶ್ರಮಿಕರನ ಇಟ್ಟುಕೊಂಡು ಒಂದು ಘಟಕದಷ್ಟು ಬಂಡವಾಳವನ್ನ ಹೂಡಿದರೂ ಕೂಡ ಉತ್ಪಾದನೆ ಆಗುವಂತದ್ದು 0 ನಂತರ ಎರಡು ಘಟಕದಷ್ಟು ಬಂಡವಾಳವನ್ನ ಹೆಚ್ಚಿಗೆ ಮಾಡಿದರೂ ಕೂಡ 0 ಮೂರು ಘಟಕದಷ್ಟು ಹೆಚ್ಚಿಗೆ ಮಾಡಿದರೂ ಕೂಡ 0 ನಾಲ್ಕು ಘಟಕದಷ್ಟು ಹೆಚ್ಚಿಗೆ ಮಾಡಿದರೂ ಕೂಡ 0 ಐದು ಘಟಕದಷ್ಟು ಹೆಚ್ಚಿಗೆ ಮಾಡಿದರೂ ಕೂಡ 0 ನಂತರ ನಂತರ ಇಲ್ಲಿ ಆರು ಘಟಕದಷ್ಟು ಹೆಚ್ಚಿಗೆ ಮಾಡಿದರೂ ಕೂಡ ಏನಪ್ಪಾಂದ್ರೆ 0 ಯಾಕೆ ಹೇಳ್ ನೋಡೋಣ 0 ಎನ್ನುವಂತದನ್ನ ನಾವು ಗಮನಿಸಿದಾಗ ಇಲ್ಲಿ ಬಂಡವಾಳದ ಪ್ರಮಾಣ ನಾವು ಎಟ್ಟಿಗೆ ಹೆಚ್ಚಿಗೆ ಮಾಡಿದರೂ ಕೂಡ ಉತ್ಪಾದನೆ ಆಗುವಂತ ಉತ್ಪನ್ನಕ್ಕೆ ಶ್ರಮಿಕರ ಏನಪ್ಪಾಂದ್ರೆ ಇಲ್ಲ ಶ್ರಮಿಕರ ದಕ್ಷತೆ ಪ್ರಮಾಣ ಇಲ್ಲಿಲ್ಲ ಯಾರೇ ಶ್ರಮಿಕರಿಲ್ಲ ನಾವು ಬಂಡವಾಳವನ್ನು ಎಷ್ಟಿಗೆ ಹೆಚ್ಚಿಗೆ ಮಾಡಿದರೂ ಕೂಡ ಅದು ಏನಾಗಿರ್ತೈತ್ರಿ 0 ಆಗಿರ್ತೈತಿ ಹಾಗಾದ್ರೆ ಇಲ್ಲಿ ಬಂಡವಾಳದ ಪ್ರಮಾಣ 0 ಇಟ್ಟು ಶ್ರಮಿಕರನ್ನ ಹೆಚ್ಚಿಗೆ ಮಾಡುತ್ತಾ ಹೋದಾಗ ಯಾವ ರೀತಿಯಾಗಿ ಉತ್ಪಾದನೆ ಪ್ರಮಾಣ ನಿರ್ಧಾರ ಆಗ್ತೈತಿ ನೋಡ್ರೆ ಒಂದು ಘಟಕದಷ್ಟು ಶ್ರಮಿಕರನ್ನ ಬಳಸಿದಾಗ ಬಂಡವಾಳದ ಪ್ರಮಾಣ 0 ಇತ್ತಂದ್ರೆ ಅದೇನ್ರಿ 0 ನಾ ಎರಡು ಘಟಕದಷ್ಟು ಶ್ರಮಿಕರನ್ನ ಹೆಚ್ಚಿದಾಗ ಬಂಡವಾಳದ ಘಟಕ 0 ಇತ್ತಂದ್ರೆ ಅದೇನ್ರಿ 0 ನಾ ಮೂರು ಘಟಕದಷ್ಟು ಹೆಚ್ಚಿಗೆ ಮಾಡಿದಾಗ ಬಂಡವಾಳ 0 ಇತ್ತಂದ್ರೆ ಅದು 0 ನಾ ನಾಲ್ಕು ಘಟಕಕ್ಕೆ ಹೆಚ್ಚಿಗೆ ಮಾಡಿದಾಗ ಬಂಡವಾಳದ ಪ್ರಮಾಣ 0 ಇತ್ತಂದ್ರೆ 0 ನಾ ಐದು ಘಟಕದಷ್ಟು ಹೆಚ್ಚಿಗೆ ಮಾಡಿದಾಗ ಬಂಡವಾಳ 0 ಇತ್ತಂದ್ರೆ 0 ನಾ ಆರು ಘಟಕದಷ್ಟು ಹೆಚ್ಚಿಗೆ ಮಾಡಿದಾಗ ಬಂಡವಾಳ 0 ಇತ್ತಂದ್ರೆ 0 ನಾ ನೋಡಿಲಿ ಕೋಷ್ಟಕ ಬಂಡವಾಳ ಶೂನ್ಯವಿದ್ದಾಗ ಎಷ್ಟೇ ಏನಪ್ಪಂದ್ರೆ ಶ್ರಮಿಕರನ್ನ ಬಳಸಿದರೂ ಕೂಡ ಉತ್ಪಾದನೆ ಶೂನ್ಯವಾಗಿರುತ್ತದೆ ಶ್ರಮಿಕರು ಶೂನ್ಯವಿದ್ದಾಗ ಬಂಡವಾಳವನ್ನು ಹೆಚ್ಚೇ ಹೆಚ್ಚಿಗೆ ಮಾಡಿದರೂ ಕೂಡ ಉತ್ಪಾದನೆ ಶೂನ್ಯವಾಗಿರುತ್ತದೆ ಆದರೆ ಇಲ್ಲಿ ಏನು ಅರ್ಥ ಮಾಡ್ಕೊರಿ ಆದಾನಗಳು ಮತ್ತು ಉತ್ಪಾದನಾಂಗಗಳು ನೋಡಿ ಎರಡೂ ಉತ್ಪಾದನಾಂಗಗಳು ಅದಕ್ಕೆ ನಿಮಗೆ ಏನಿಲ್ಲ ಕೆ ಇಂಟು ಎಲ್ ಕ್ಯೂ ಈಜ್ ಈಕ್ವಲ್ ಟು ಕೆ ಇಂಟು ಎಲ್ ಅಂದ್ರೆ ಬಂಡವಾಳ ಮತ್ತು ಶ್ರಮಿಕರು ಕೂಡಿದಾಗ ಮಾತ್ರ ಏನಾಗ್ತೈತಿ ಅಂತ ಹೇಳ್ತಾರೆ ಉತ್ಪಾದನಾ ಪ್ರಕ್ರಿಯೆ ಅನ್ನುವಂಥದ್ದು ನಿರ್ಧಾರವಾಗ್ತೈತಿ ಇಲ್ಲಿ ನೋಡ್ರಿ ಶ್ರಮಿಕರು 0 ಅದಾರ ನಾ ಎಷ್ಟೇ ಉತ್ಪಾದನೆಯನ್ನು ಹೆಚ್ಚು ಮಾಡಿದರೂ ಕೂಡ ಉತ್ಪಾದನೆ ಬಂಡವಾಳವನ್ನು ಹೆಚ್ಚು ಮಾಡಿದರೂ ಕೂಡ ಉತ್ಪಾದನೆ ಪ್ರಮಾಣ ಏನೈತ್ರಿ ಶೂನ್ಯ ಐತಿ ಈ ನಂತರ ಎರಡನೇದಾಗಿ ಬಂದ್ರೆ ಇಲ್ಲಿ ಏನೈತ್ರಿ ಶ್ರಮಿಕರ ಪ್ರಮಾಣ ಹೆಚ್ಚು ಮಾಡ್ತಾ ಹೋಗಿನಿ ಅದರ ಬಂಡವಾಳದ ಪ್ರಮಾಣ 0 ಐತಿ ನಾ ಎಷ್ಟೇ ಶ್ರಮಿಕರನ್ನ ಹೆಚ್ಚು ಮಾಡಿದರೂ ಕೂಡ ಬಂಡವಾಳದ ಪ್ರಮಾಣ ಏನೈತ್ರಿ ಉತ್ಪಾದನೆ ಶೂನ್ಯ ಐತಿ ಹಾಗಾದ್ರೆ ಇಲ್ಲಿ ಶೂನ್ಯ ಶ್ರಮಿಕರಿದ್ದಾಗ ಬಂಡವಾಳ ಹೆಚ್ಚೇ ಎಷ್ಟೇ ಹೆಚ್ಚು ಮಾಡಿದರೂ ಉತ್ಪಾದನೆ ಶೂನ್ಯ ಶೂನ್ಯ ಬಂಡವಾಳ ಬಿದ್ದಾಗ ಎಷ್ಟೇ ಶ್ರಮಿಕರನ್ನ ಹೆಚ್ಚು ಮಾಡಿದರೂ ಉತ್ಪಾದನೆ ಏನಾಗಿರ್ತೈತ್ರಿ ಶೂನ್ಯವಾಗಿರ್ತೈತಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋತೀವಿ ಈ ನಂತರ ನೋಡ್ರಿ ಒಂದು ಘಟಕದಷ್ಟು ಶ್ರಮಿಕರನ್ನ ನಾವು ಇಟ್ಟುಕೊಂಡು ಬಂಡವಾಳದ ಘಟಕವನ್ನು ಬದಲಾವಣೆ ಮಾಡ್ತಾ ಹೋದ್ರೆ ಉತ್ಪಾದನೆ ಹೆಂಗೆ ನಿರ್ಧಾರವಾಗ್ತೈತಿ ನೋಡಲಿ ಒಂದು ಘಟಕದಷ್ಟು ಶ್ರಮಿಕರು ಒಂದು ಘಟಕದಷ್ಟು ಬಂಡವಾಳ ಇದ್ದಾಗ ಒಂದು ಯೂನಿಟ್ನಷ್ಟು ಏನಾಗ್ತೈತ್ರಿ ಉತ್ಪಾದನೆ ಆಗ್ತೈತಿ ನೋಡಿ ಒಂದು ಘಟಕದಷ್ಟು ಶ್ರಮಿಕರು ಒಂದು ಘಟಕದಷ್ಟು ಬಂಡವಾಳ ಇಟ್ಕೊಂಡು ಉತ್ಪಾದನೆ ಮಾಡಿದ್ರೆ ಉತ್ಪಾದನೆ ಏನಾಗಿರ್ತೈತ್ರಿ ಶೂನ್ಯವಾಗಿರ್ ಏನಪ್ಪಂದ್ರೆ ಒಂದು ಯೂನಿಟ್ನಷ್ಟು ಉತ್ಪಾದನೆ ಇರ್ತೈತಿ ನಂತರ ಶ್ರಮದ ಘಟಕ ಒಂದನ್ನು ಇಟ್ಟುಕೊಂಡು ಎರಡಕ್ಕೆ ಬಂಡವಾಳವನ್ನು ಹೆಚ್ಚಿಗೆ ಮಾಡಿದ್ರೆ ಉತ್ಪಾದನೆ ಪ್ರಮಾಣ ಮೂರು ಯೂನಿಟ್ನಷ್ಟು ಹೆಚ್ಚಾಗ್ತೈತಿ ಯಾಕಂದ್ರೆ ಒಬ್ಬ ಶ್ರಮಿಕನಿಗೆ ಬಂಡವಾಳದ ಪ್ರಮಾಣ ಸ್ವಲ್ಪ ಹೆಚ್ಚಾತಂದ್ರೆ ಉತ್ಪಾದನೆ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ ಹೆಚ್ಚಾಗ್ತೈತಿ ಈ ನಂತರ ಅದೇ ಒಂದೇ ಘಟಕದ ಶ್ರಮಿಕರಿಗೆ ಮೂರು ಘಟಕದಷ್ಟು ಬಂಡವಾಳವನ್ನು ಕೊಟ್ಟಿವಂದ್ರೆ ಉತ್ಪಾದನೆ ಪ್ರಮಾಣ ಎಷ್ಟಾಗ್ತೈತಿ ಅಂದ್ರೆ ರೀ 7ರಷ್ಟು ಆಗ್ತೈತಿ ನೋಡಿ ಒಬ್ಬನೇ ಶ್ರಮಿಕರನ್ನ ಇಟ್ಟುಕೊಂಡು ಶ್ರಮದ ದಕ್ಷತೆಗೆ ಅನುಗುಣವಾಗಿ ಬಂಡವಾಳವನ್ನು ಹೆಚ್ಚಿಗೆ ಮಾಡಿ ಅಂದ್ರೆ ಉತ್ಪಾದನೆ ಪ್ರಮಾಣ 7 ಯೂನಿಟ್ನಷ್ಟು ಆಗ್ತೈತಿ ನಂತರ ಅದೇ ಒಂದೇ ಘಟಕದ ಶ್ರಮಿಕರಿಗೆ ನಾಲ್ಕು ಘಟಕದಷ್ಟು ಬಂಡವಾಳವನ್ನು ಹೆಚ್ಚಿಗೆ ಮಾಡಿ ಕೊಟ್ಟಿನಂದ್ರೆ ಉತ್ಪಾದನೆ ಪ್ರಮಾಣ ಎಷ್ಟಾಗತ್ತೆ ಅಂದ್ರೆ 10 ಯೂನಿಟ್ಗಳಿಗೆ ಹೆಚ್ಚಾಗ್ತೈತಿ
ನೋಡಿ ಶ್ರಮದ ಘಟಕ ಒಂದ ಐತಿ ಅದರ ಬಂಡವಾಳದ ಘಟಕ ಎಷ್ಟೈತ್ರಿ ನಾಲ್ಕು ಐತಿ ಅವಾಗ ಉತ್ಪಾದನೆಯಾಗುವಂತಹ ಉತ್ಪನ್ನದ ಪ್ರಮಾಣ ಎಷ್ಟೈತಿ ಅಂತ ಹೇಳ್ತಾರೆ ಹತ್ತು ಯೂನಿಟ್ನಷ್ಟು ಐತಿ ನಂತರ ಅದೇ ಒಂದೇ ಘಟಕದ ಶ್ರಮಿಕರಿಗೆ ಬಂಡವಾಳವನ್ನ ಐದಕ್ಕೆ ಹೆಚ್ಚು ಮಾನ್ಯ ಅಂದ್ರೆ ಉತ್ಪಾದನೆಯಾಗುವ ಉತ್ಪನ್ನದ ಪ್ರಮಾಣ ಎಷ್ಟೈತಿ ಅಂತ ಹೇಳ್ತಾರೆ ಹನ್ನೆರಡು ಯೂನಿಟ್ನಷ್ಟು ಐತಿ ನೋಡಿ ಶ್ರಮದ ಘಟಕ ಒಂದ ಐತಿ ಆದ್ರೆ ಬಂಡವಾಳದ ಘಟಕ ಏನಾಗೈತ್ರಿ ಐದಕ್ಕೆ ಹೆಚ್ಚಾಗೈತಿ ಅದಕ್ಕಾಗಿ ಉತ್ಪಾದನೆಯಾಗುವಂತಹ ಉತ್ಪನ್ನದ ಪ್ರಮಾಣ ಎಷ್ಟೈತ್ರಿ ಹನ್ನೆರಡು ಯೂನಿಟ್ನಷ್ಟು ಐತಿ ಒಂದು ವೇಳೆ ಅದೇ ಒಂದೇ ಘಟಕದ ಶ್ರಮಿಕನಿಗೆ ಆರು ಘಟಕಕ್ಕಿನ್ನ ಹೆಚ್ಚಿಗೆ ಮಾಡಿ ಅಂದ್ರೆ ಬಂಡವಾಳವನ್ನ ಹದಿಮೂರು ಯೂನಿಟ್ನಷ್ಟು ಉತ್ಪಾದನೆ ಮಾಡ್ತಾನ ಅಂದ್ರೆ ಇಲ್ರಿ ಬಂಡವಾಳದ ದಕ್ಷತೆಗೆ ತಕ್ಕಂತೆ ಶ್ರಮದ ದಕ್ಷತೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತೈತಿ ಹೇಗೆ ಒಬ್ಬ ಶ್ರಮಿಕನಿಗೆ ಬಂಡವಾಳದ ಅಗತ್ಯತೆಯನ್ನು ನಾವು ಒದಗಿಸಿಕೊಟ್ಟು ಅಂದ್ರೆ ಬಂಡವಾಳದ ಪ್ರಮಾಣವನ್ನು ಕಚ್ಚಾ ಸಂಪನ್ಮೂಲದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿಕೊಡ್ತೇವೆ ಅಂದ್ರೆ ಆತನ ಉತ್ಪಾದನೆ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ ಹೆಚ್ಚಾಗ್ತೈತಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋತೀವಿ ನೋಡಿರಿ ಶ್ರಮದ ಒಂದು ಘಟಕವನ್ನು ಇಟ್ಟುಕೊಂಡು ಬಂಡವಾಳದ ಘಟಕವನ್ನು ನಾವು ಏನಪ್ಪ ಅಂದ್ರೆ ನೋಡ್ತಾ ಹೋದಿವಿ ಅವಾಗ ನಮ್ಗೆ ಗೊತ್ತಾಯ್ತು ಇನ್ನು ಬಂಡವಾಳದ ಪ್ರಮಾಣವನ್ನು ಸ್ಥಿರವಾಗಿಸೋಣ ಒಂದು ಘಟಕದಷ್ಟು ಬಂಡವಾಳವನ್ನು ಸ್ಥಿರವಾಗಿಸೋಣ ಶ್ರಮದ ಘಟಕವನ್ನು ಬದಲಾವಣೆ ಮಾಡಿದಾಗ ಹೇಗೆ ಉತ್ಪಾದನೆ ಆಗ್ತೈತಿ ಅನ್ನುವಂಥದ್ದು ನೋಡೋಣ ನೋಡ್ರಿ ಒಂದು ಘಟಕದಷ್ಟು ಶ್ರಮಿಕರು ಒಂದು ಘಟಕದಷ್ಟು ಬಂಡವಾಳ ಇದ್ದಾಗ ಒಂದು ಯೂನಿಟ್ನಷ್ಟು ಉತ್ಪಾದನೆ ಆಗೈತಿ ಒಂದು ಘಟಕದಷ್ಟು ಬಂಡವಾಳದಲ್ಲಿ ಎರಡು ಘಟಕದಷ್ಟು ಶ್ರಮಿಕರನ್ನ ಏನಪ್ಪ ಅಂದ್ರೆ ಹೆಚ್ಚಿಗೆ ಮಾಡಿ ಅಂದ್ರೆ ಉತ್ಪಾದನೆ ಆಗುವಂಥದ್ದು ಮೂರು ಯೂನಿಟ್ನಷ್ಟು ನೋಡಲಿ ಶ್ರಮದ ಘಟಕ ಎರಡಕ್ಕೆ ಹೆಚ್ಚಿಗೆ ಮಾಡಿ ಅದರ ಬಂಡವಾಳದ ಘಟಕ ಏನೈತ್ರಿ ಒಂದಕ್ಕೆ ಐತಿ ಒಂದು ಘಟಕದಷ್ಟು ಬಂಡವಾಳವನ್ನು ಇಟ್ಕೊಂಡು ಶ್ರಮಿಕರನ್ನ ಇಬ್ಬರನ್ನ ಈ ಮೊದಲು ಒಬ್ಬಿದ್ರಿ ನಂತರ ಒಬ್ಬನೇ ಏನಪ್ಪ ನಾವು ಕೊಟ್ಟಿನಿ ಅಂದ್ರೆ ಉತ್ಪಾದನೆ ಆಗುವಂಥ ಪ್ರಮಾಣ ಎಷ್ಟೈತ್ರಿ ಮೂರು ಯೂನಿಟ್ನಷ್ಟು ಐತಿ ಈ ಇಬ್ಬರು ಶ್ರಮಿಕರಿಗೆ ಇನ್ನೊಬ್ಬನ ಶ್ರಮಿಕನ ಕೊಟ್ಟನು ಮೂರು ಘಟಕದಷ್ಟು ಶ್ರಮಿಕರನ್ನ ಹೆಚ್ಚು ಮಾಡಿ ಒಂದೇ ಘಟಕದಷ್ಟು ಬಂಡವಾಳ ಇದ್ದಾಗ ಉತ್ಪಾದನೆ ಆಗುವಂಥ ಉತ್ಪನ್ನದ ಪ್ರಮಾಣ ಎಷ್ಟೈತ್ರಿ ಏಳು ಯೂನಿಟ್ನಷ್ಟು ಐತಿ ಈ ನಂತರ ಶ್ರಮಿಕರ ಘಟಕವನ್ನು ನಾಲ್ಕಕ್ಕೆ ಹೆಚ್ಚಿಗೆ ಮಾಡೋಣ ಉತ್ಪಾದನೆ ಏನೇ ಹೆಚ್ಚು ಮಾಡ್ತಾ ಹೋದಂತೆ ಆಸೆ ಏನಂದ್ರೆ ರೀ ಇನ್ನೂ ಉತ್ಪಾದನೆ ಮಾಡಬೇಕು ಇನ್ನು ನಾ ಹೆಚ್ಚಿಗೆ ಉತ್ಪಾದನೆ ಮಾಡಬೇಕು ಅನ್ನುವಂಥ ಮನೋಭಾವನೆ ಹುಟ್ಟುತ್ತಾ ಹೋತಂದ್ರೆ ಅವಾಗ ನಾಲ್ಕು ಘಟಕಕ್ಕೆ ಶ್ರಮಿಕರನ್ನ ಹೆಚ್ಚಿದಾಗ ಒಂದೇ ಘಟಕದಷ್ಟು ಬಂಡವಾಳ ಇದ್ದಾಗ ಉತ್ಪಾದನೆ ಆಗುವಂಥ ಪ್ರಮಾಣ ಎಷ್ಟೈತ್ರಿ ಹತ್ತು ಯೂನಿಟ್ನಷ್ಟೈತಿ ಮತ್ತೆ ಆಸೆ ಐದಕ್ಕೆ ಹೆಚ್ಚಿಗೆ ಮಾಡಿದಾಗ ಹನ್ನೆರಡು ಯೂನಿಟ್ನಷ್ಟು ಉತ್ಪಾದನೆ ಹೆಚ್ಚಾಗ್ತೈತಿ ಆರಕ್ಕೆ ಹೆಚ್ಚು ಮಾಡಿದಾಗ ಏನಾಗ್ತೈತಿ ಅಂದ್ರೆ ಹದಿಮೂರು ಯೂನಿಟ್ಗಳಿಗೆ ಉತ್ಪಾದನೆ ನಿರ್ಧಾರವಾಗ್ತೈತಿ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಒಂದು ಘಟಕದಷ್ಟು ಶ್ರಮಿಕರನ್ನ ಇಟ್ಟುಕೊಂಡು ಬಂಡವಾಳದ ಘಟಕವನ್ನು ಹೆಚ್ಚಿಗೆ ಮಾಡ್ತಾ ಹೋದ್ನಿ ಉತ್ಪಾದನೆ ಪ್ರಮಾಣ ಅಷ್ಟೈತಿ ಬಂಡವಾಳವನ್ನು ಒಂದು ಘಟಕಕ್ಕೆ ಸ್ಥಿರವಾಗಿಸಿ ಶ್ರಮಿಕರ ದಕ್ಷತೆಯನ್ನು ಹೆಚ್ಚು ಮಾಡ್ತಾ ಹೋದ್ನಿ ಅವಾಗ ಉತ್ಪಾದನೆ ಪ್ರಮಾಣ ಅಷ್ಟೈತಿ ಹಾಗಾದರೆ ಇಲ್ಲಿ ನಾವು ಗಮನಿಸುವಂಥ ಅಂಶ ಏನಂದ್ರೆ ರೀ ಉತ್ಪಾದನಾಂಗಗಳು ಈ ಎರಡೂ ಉತ್ಪಾದನಾಂಗಗಳು ಏನಪ್ಪ ಅಂದ್ರೆ ಧನಾತ್ಮಕವಾದಂಥ ರೀತಿಯಲ್ಲಿ ನೋಡಿಲಿ ಧನಾತ್ಮಕವಾದಂಥ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾವ ಇನ್ನು ಇಬ್ಬರು ಶ್ರಮಿಕರದಾರ ಶ್ರಮಿಕರು ಏನಪ್ಪ ಅಂದ್ರೆ ಇಬ್ಬರದಾರ ಈ ಇಬ್ಬರು ಶ್ರಮಿಕರಿಗೆ ಇವ್ಳು ಏನು ಮಾಡ್ತಾ ಹೋಗೋಣ್ರಿ ಎರಡು ಯೂನಿಟ್ನಷ್ಟು ಬಂಡವಾಳವನ್ನು ಹೆಚ್ಚಿಗೆ ಮಾಡ್ತಾ ಹೋಗೋಣ ಇಲ್ಲಿ ಎರಡು ಯೂನಿಟ್ನಷ್ಟು ಶ್ರಮಿಕರಿಗೆ ಬಂಡವಾಳವನ್ನು ಹೆಚ್ಚಿಗೆ ಮಾಡ್ತಾ ಹೋದಾಗ ಎರಡು ಯೂನಿಟ್ನಷ್ಟು ಶ್ರಮಿಕರು ಎರಡು ಯೂನಿಟ್ನಷ್ಟು ಬಂಡವಾಳ ಬಂತಂದ್ರೆ ಹತ್ತು ಯೂನಿಟ್ನಷ್ಟು ಏನಾಗ್ತೈತ್ರಿ ಉತ್ಪಾದನೆ ಆಗ್ತೈತಿ ಎರಡು ಘಟಕದಷ್ಟು ಶ್ರಮಿಕರಿದ್ದಾಗ ಮೂರು ಯೂನಿಟ್ನ ಏನಪ್ಪ ಅಂದ್ರೆ ಘಟಕದಷ್ಟು ಬಂಡವಾಳ ಹೆಚ್ಚು ಮಾಡಿ ಅಂದ್ರೆ ಹದಿನೆಂಟು ಯೂನಿಟ್ನಷ್ಟು ಏನಾಗ್ತೈತ್ರಿ ಉತ್ಪಾದನೆ ಆಗ್ತೈತಿ ನಂತರ ನಾಲ್ಕು ಯೂನಿಟ್ಗೆ ಬಂಡವಾಳ ಹೆಚ್ಚಿಗೆ ಮಾಡಿ ಇಬ್ಬರೇ ಶ್ರಮಿಕರಿದ್ರೆ ಉತ್ಪಾದನೆ ಪ್ರಮಾಣ ಎಷ್ಟಾಗ್ತೈತೆ ಅಂದ್ರೆ ನಾಲ್ಕು ಘಟಕಗಳಿಗೆ ಹೆಚ್ಚಿಗೆ ಆಗ್ತೈತಿ ನಂತರ ಅದೇ ಎರಡು ಶ್ರಮಿಕರಿಗೆ ಬಂಡವಾಳ ಐದು ಮಾನ್ಯ ಅಂದ್ರೆ ರೀ ಇಪ್ಪತ್ತೊಂಬತ್ತು ಯೂನಿಟ್ನಷ್ಟು ಏನಾಗ್ತೈತ್ರಿ ಹೆಚ್ಚಾಗ್ತೈತಿ ನಂತರ ಬರುವಂಥದ್ದು ಅದೇ ಎರಡು ಶ್ರಮಿಕರಿಗೆ ಆರು ಘಟಕದಷ್ಟು ಬಂಡವಾಳವನ್ನು ಮಾನ್ಯ ಅಂದ್ರೆ ಮೂವತ್ತ್ಮೂರು ಯೂನಿಟ್ಗಳಷ್ಟು ಏನಾಗ್ತೈತ್ರಿ ಹೆಚ್ಚಾಗ್ತೈತಿ ನೋಡಿಲಿ ಶ್ರಮಿಕರ ಪ್ರಮಾಣವನ್ನು ಎರಡು ಯೂನಿಟ್ಗೆ ಏನಪ್ಪ ಅಂದ್ರೆ ಎರಡು ಘಟಕದ ಶ್ರಮಿಕರನ್ನ ಬಳಸಿ ಇಬ್ಬರನ್ನು ಶ್ರಮಿಕರನ್ನ ಬಳಸಿ ಬಂಡವಾಳದ ಪ್ರಮಾಣ ಬದಲಾವಣೆ ಮಾಡ್ತಾ ಹೋಗಿನಿ ಅವಾಗ ಉತ್ಪಾದನೆ ಪ್ರಮಾಣ ಏನಾಗ್ತಾ ಹೋಗೈತ್ರಿ ಧನಾತ್ಮಕವಾಗ್ತಾ ಹೋಗೈತಿ ಈ ನಂತರ ಇದೇ ಎರಡು ಘಟಕದಷ್ಟು ಬಂಡವಾಳಕ್ಕೆ ಶ್ರಮಿಕರ ಪ್ರಮಾಣವನ್ನು ಬದಲಾವಣೆ ಮಾಡ್ತಾ ಹೋದಾಗ ಉತ್ಪಾದನೆ ಪ್ರಮಾಣ ಹೆಂಗೆ ನಿರ್ಧಾರವಾಗ್ತೈತಿ ನೋಡಿ ಎರಡು ಘಟಕದಷ್ಟು ಶ್ರಮಿಕರು ಎರಡು ಘಟಕದಷ್ಟು ಬಂಡವಾಳ ಬಳಸಿನಂದ್ರೆ ಹತ್ತು ಯೂನಿಟ್ನಷ್ಟು ಉತ್ಪಾದನೆ ಮಾಡ್ತನು ಅದೇ ಎರಡು ಘಟಕದಷ್ಟು ಬಂಡವಾಳಕ್ಕೆ ಮೂರು ಘಟಕದಷ್ಟು ಶ್ರಮಿಕರನ್ನ ಬಳಸಿದ್ರೆ ಎಷ್ಟಾಗತ್ರಿ ಹದಿನೆಂಟು ಯೂನಿಟ್ಗಳಷ್ಟು ಆಗ್ತೈತಿ ನಂತರ ನಾಲ್ಕು ಘಟಕದಷ್ಟು ಶ್ರಮಿಕರು ಎರಡು ಘಟಕದಷ್ಟು ಬಂಡವಾಳವನ್ನು ಬಳಸಿ ಇಪ್ಪತ್ನಾಲ್ಕು ಯೂನಿಟ್ಗಳಷ್ಟು ಉತ್ಪಾದನೆ ಮಾಡ್ತಾರೆ ನಂತರ ಐದು ಘಟಕದಷ್ಟು ಶ್ರಮಿಕರು ಎರಡು ಘಟಕದಷ್ಟು ಬಂಡವಾಳವನ್ನು ಬಳಸಿ ಎಷ್ಟು ಮಾಡ್ತಾರೆ ಇಪ್ಪತ್ತೊಂಬತ್ತು ಯೂನಿಟ್ನಷ್ಟು ಉತ್ಪಾದನೆ ಮಾಡ್ತಾರೆ
ನಂತರ ಆರು ಶ್ರಮಿಕರು ಕೂಡಿ ಅದೇ ಬಂಡವಾಳವನ್ನು 33 ಯೂನಿಟ್ಗಳಷ್ಟು ಏನು ಮಾಡ್ತಾರೆ ಉತ್ಪಾದನೆಯನ್ನು ಮಾಡ್ತಾರೆ ನೋಡಿ ವಿದ್ಯಾರ್ಥಿಗಳೇ ಇಬ್ಬರೇ ಶ್ರಮಿಕರು ಕೂಡಿಕೊಂಡು ಬಂಡವಾಳದ ಪ್ರಮಾಣ ಹೆಚ್ಚಾದರೂ ಉತ್ಪಾದನೆ ಅಷ್ಟೇ ಐತಿ ಬಂಡವಾಳದ ಪ್ರಮಾಣ 2 ರಷ್ಟಿದ್ದು ಎಲ್ಲ ಶ್ರಮಿಕರನ್ನು ಬಳಸಿದರೂ ಕೂಡ ಉತ್ಪಾದನೆ ಪ್ರಮಾಣ ಅಷ್ಟೇ ಐತಿ ಈ ನಂತರ ಮೂರು ಶ್ರಮ ಏನಂದ್ರೆ ಯೂನಿಟ್ನಷ್ಟು ಮೂರು ಘಟಕದಷ್ಟು ಮೂರು ಮಂದಿ ಶ್ರಮಿಕರನ್ನ ಮೂರು ಘಟಕದಷ್ಟು ಬಂಡವಾಳವನ್ನು ಬಳಸಿಕೊಂಡಾಗ ಉತ್ಪಾದನೆಯಾಗುವಂತ ಉತ್ಪನ್ನದ ಪ್ರಮಾಣ ನೋಡಿಲಿ ಮೂರು ಘಟಕದಷ್ಟು ಶ್ರಮಿಕರು ಮೂರು ಘಟಕದಷ್ಟು ಬಂಡವಾಳವನ್ನು ನಾ ಬಳಸಿಕೊಂಡೆ ಅಂದ್ರೆ ನೋಡಿ ಎಷ್ಟು ಆಗತ್ತೆ ಅಂದ್ರೆ ರೀ 30 ಯೂನಿಟ್ನಷ್ಟು ಉತ್ಪಾದನೆ ಆಗ್ತೈತಿ ನಂತರ ಅದೇ ಮೂರು ಶ್ರಮಿಕರನ್ನ ನಾಲ್ಕಕ್ಕೆ ತಂದಾಗ ನಾಲ್ಕು ಏನಂದ್ರೆ 40 ಯೂನಿಟ್ನಷ್ಟು ಉತ್ಪಾದನೆ ಆಗ್ತೈತಿ ನಂತರ ಅದೇ ಮೂರು ಶ್ರಮಿಕರು ಐದು ಘಟಕಕ್ಕೆ ಬಂದಾಗ ಉತ್ಪಾದನೆಯಾಗುವಂತ ಉತ್ಪನ್ನದ ಪ್ರಮಾಣ ಎಷ್ಟೈತೆ ಅಂದ್ರೆ ರೀ 46 ಯೂನಿಟ್ಗಳಷ್ಟೈತಿ ನಂತರ ಅದೇ ಮೂರು ಶ್ರಮಿಕರು ಬಂಡವಾಳವನ್ನು ಆರಕ್ಕೆ ಹೆಚ್ಚಿಗೆ ಮಾಡಿಕೊಂಡಾಗ ಉತ್ಪಾದನೆಯಾಗುವಂತ ಉತ್ಪನ್ನದ ಪ್ರಮಾಣ ಎಷ್ಟೈತೆ ಅಂದ್ರೆ 50 ಯೂನಿಟ್ಗಳಷ್ಟೈತಿ ನೋಡಿ ವಿದ್ಯಾರ್ಥಿಗಳಲ್ಲಿ ಶ್ರಮಿಕರ ಮೂರು ಘಟಕ ಬಂಡವಾಳದ ಮೂರು ಘಟಕ ಈ ಶ್ರಮಿಕರ ಮೂರು ಘಟಕವನ್ನು ಬಳಸ್ತಾ ಹೋದಂತೆ ಏನಪ್ಪಾಂದ್ರೆ ಉತ್ಪಾದನೆಯಾಗುವಂತ ಉತ್ಪನ್ನದ ಪ್ರಮಾಣವನ್ನು ನೋಡಿದೀವಿ ಇನ್ನು ಬಂಡವಾಳವನ್ನು ಮೂರು ಘಟಕಕ್ಕೆ ತೆಗೆದುಕೊಂಡು ಶ್ರಮಿಕರ ದಕ್ಷತೆಯನ್ನು ಹೆಚ್ಚು ಮಾಡ್ತಾ ಹೋದಿವಿ ಅಂದ್ರೆ ಅವಾಗ ಉತ್ಪಾದನೆಯಾಗುವಂತ ಉತ್ಪನ್ನದ ಪ್ರಮಾಣ ಹೆಂಗೆ ನಿರ್ಧಾರವಾಗ್ತೈತೆ ಅನ್ನುವಂಥದ್ದನ್ನು ನಾವೇನಪ್ಪಾಂದ್ರೆ ನೋಡ್ತಾ ಹೋಗೋಣ ಮೂರು ಘಟಕದಷ್ಟು ಶ್ರಮಿಕರು ಮೂರು ಘಟಕದಷ್ಟು ಬಂಡವಾಳ ಹೂಡಿದ್ವಿ ಅಂದ್ರೆ 30 ಯೂನಿಟ್ನಷ್ಟು ಉತ್ಪಾದನೆ ಆಗ್ತೈತಿ ಶ್ರಮಿಕರನ್ನು ನಾಲ್ಕಕ್ಕೆ ಹೆಚ್ಚಿಗೆ ಮಾಡಿದಾಗ ಬಂಡವಾಳ ಮೂರಿದ್ದಾಗ ಎಷ್ಟಾಗತ್ತೆ ರೀ 40 ಯೂನಿಟ್ಗಳಷ್ಟು ಆಗ್ತೈತಿ ನಂತರ 5 ಯೂನಿಟ್ನಷ್ಟು ಹೆಚ್ಚಿಗೆ ಮಾಡಿ 3 ಯೂನಿಟ್ ಬಳಸಿದ್ರೆ 46 ಯೂನಿಟ್ಗೆ ಹೆಚ್ಚಾಗ್ತೈತಿ 6 ಯೂನಿಟ್ಗೆ ಶ್ರಮಿಕರನ್ನ ಹೆಚ್ಚಿಗೆ ಮಾಡಿ 3 ಯೂನಿಟ್ ಬಳಸ್ಕೊಂಡೆ ಅಂದ್ರೆ ನಾನು 50 ಯೂನಿಟ್ಗಳಷ್ಟು ಏನು ಮಾಡ್ತೀನಿ ರೀ ಉತ್ಪಾದನೆ ಮಾಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ಈ ಕೋಷ್ಟಕದ ಮೂಲಕ ಈ ನಂತರ ಏನು ಮಾಡ್ತಾರೆ ಶ್ರಮಿಕರನ್ನ 4 ತೆಗೆದುಕೊಳ್ಳ್ರಿ ಬಂಡವಾಳವನ್ನು ಹೆಚ್ಚು ಮಾಡ್ರಿ 4 ಜನ ಶ್ರಮಿಕರನ್ನ ತೆಗೆದುಕೊಂಡು ಬಂಡವಾಳವನ್ನು ಹೆಚ್ಚಿಗೆ ಮಾಡಿದಾಗ ಉತ್ಪಾದನೆಯಾಗುವಂಥದ್ದು ಇಲ್ಲಿ 4 ಘಟಕದಷ್ಟು ಶ್ರಮಿಕರು 4 ಘಟಕದಷ್ಟು ಬಂಡವಾಳ ಬತ್ತಂದ್ರೆ 50 ಯೂನಿಟ್ನಷ್ಟು ಏನು ಮಾಡ್ತಾರೆ ಉತ್ಪಾದನೆಯನ್ನು ಮಾಡ್ತಾರೆ ನಂತರ 4 ಘಟಕದಷ್ಟು ಶ್ರಮಿಕರು 5 ಘಟಕ ಬತ್ತಂದ್ರೆ ರೀ 56 ಯೂನಿಟ್ಗಳಷ್ಟು ಉತ್ಪಾದನೆ ಮಾಡ್ತಾರೆ ಅದೇ 4 ಘಟಕದ ಶ್ರಮಿಕರು 5 ಘಟಕದ ಬಂಡವಾಳವನ್ನು ಬಳಸಿದ್ರೆ 57 ಯೂನಿಟ್ಗಳಷ್ಟು ಉತ್ಪಾದನೆಯನ್ನು ಮಾಡ್ತಾರೆ ಹಾಗಾದ್ರೆ ಇಲ್ಲಿ ಬಂಡವಾಳ ಸ್ಥಿರವಾಗಿಸೋಣ ಏನಪ್ಪಂದ್ರೆ ಶ್ರಮಿಕರ ಪ್ರಮಾಣ ಹೆಚ್ಚು ಮಾಡ್ತಾ ಹೋಗೋಣ ನೋಡಿ 4 ಘಟಕದಷ್ಟು ಬಂಡವಾಳ ಶ್ರಮಿಕರು 4 ಘಟಕದಷ್ಟು ಬಂಡವಾಳ ಇದ್ದಾಗ 50 ಘಟಕಗಳಷ್ಟು ಉತ್ಪಾದನೆ ಮಾಡ್ಯಾರ 5ಕ್ಕೆ ಶ್ರಮಿಕರನ್ನ ಹೆಚ್ಚು ಮಾಡಿದಾಗ ಬಂಡವಾಳ ಅಷ್ಟೇ ಇರ್ತೈತಿ ರೀ 4 ಘಟಕದಷ್ಟೇ ಇರ್ತೈತಿ 56 ಯೂನಿಟ್ಗಳಷ್ಟು ಉತ್ಪಾದನೆ ಮಾಡ್ತಾರೆ ಶ್ರಮಿಕರನ್ನ 6ಕ್ಕೆ ಹೆಚ್ಚಿಗೆ ಮಾಡಿ ಅಂದ್ರೆ ರೀ 57 ಯೂನಿಟ್ಗಳಷ್ಟು ಉತ್ಪಾದನೆಯನ್ನು ಮಾಡ್ತಾರೆ ಈ ನಂತರ 5 ಘಟಕಕ್ಕೆ ಏನಪ್ಪಂದ್ರೆ ಶ್ರಮಿಕರನ್ನ ಹೆಚ್ಚಿಗೆ ಮಾಡೋಣ ಬಂಡವಾಳವನ್ನು 5 ಘಟಕದಷ್ಟು ತೆಗೆದುಕೊಳ್ಳೋಣ ನೋಡಿ 5 ಘಟಕದಷ್ಟು ಶ್ರಮಿಕರು 5 ಘಟಕದಷ್ಟು ಬಂಡವಾಳ ನಾವು ಹೂಡಿಕೆ ಮಾಡಿದ್ವಿ ಅಂದ್ರೆ ಉತ್ಪಾದನೆಯಾಗುವಂಥ ಉತ್ಪನ್ನದ ಪ್ರಮಾಣ ಎಷ್ಟಂದ್ರೆ ರೀ 58 ಯೂನಿಟ್ಗಳಷ್ಟು ಆಗ್ತೈತಿ ಬಂಡವಾಳದ ಪ್ರಮಾಣ 5ಕ್ಕೆ ನಿಲ್ಲಿಸಿ ಶ್ರಮಿಕರನ್ನ 6ಕ್ಕೆ ತೆಗೆದುಕೊಂಡ್ರೆ ಉತ್ಪಾದನೆಯಾಗುವಂಥ ಉತ್ಪನ್ನದ ಪ್ರಮಾಣ ಎಷ್ಟೈತಿ ಅಂದ್ರೆ ರೀ 59 ಯೂನಿಟ್ಗಳಷ್ಟೈತಿ ಹಾಗಾದ್ರೆ ಬಂಡವಾಳವನ್ನು 5ಕ್ಕೆ ಸೀಮಿತ ಮಾಡಿ ಶ್ರಮಿಕರನ್ನ ಹೆಚ್ಚು ಮಾಡೋಣ್ರಿ 5 ಘಟಕದಷ್ಟು ಶ್ರಮಿಕರು 5 ಘಟಕದಷ್ಟು ಬಂಡವಾಳ ಮಾಡಿದ್ರೆ 58 ಘಟಕಗಳಷ್ಟು ಏನಾಗ್ತೈತಿ ರೀ ಉತ್ಪಾದನೆ ಆಗ್ತೈತಿ 5ನೇ ಘಟಕದ ಬಂಡವಾಳಕ್ಕೆ 6ನೇ ಘಟಕದ ವ್ಯಕ್ತಿಯನ್ನು ತನ್ನೆಂದ್ರೆ ಉತ್ಪಾದನೆ ಆಗುವಂಥ ಪ್ರಮಾಣ ಎಷ್ಟೈತೆ ಅಂದ್ರೆ ರೀ 59ರಷ್ಟೈತಿ ಈ ನಂತರ ನೋಡ್ರಿ 6 ಘಟಕದಷ್ಟು ಬಂಡವಾಳ 6 ಘಟಕದಷ್ಟು ಶ್ರಮಿಕರನ್ನ ಏನಾದರೂ ಬಳಸಿನಿ ಅಂದ್ರೆ ಉತ್ಪಾದನೆಯಾಗುವಂಥ ಉತ್ಪನ್ನದ ಪ್ರಮಾಣ ಎಷ್ಟೈತೆ ಅಂದ್ರೆ ರೀ 60 ಯೂನಿಟ್ಗಳಷ್ಟೈತಿ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸುವಂಥ ಅಂಶ ನೋಡ್ರಿ ವಿದ್ಯಾರ್ಥಿಗಳೇ ಉತ್ಪಾದನೆ ಪ್ರಮಾಣದಲ್ಲಿ ಶ್ರಮಿಕರು ಮತ್ತು ಬಂಡವಾಳ ಶ್ರಮದ ಪ್ರಮಾಣ 0 ಇದ್ದು ಬಂಡವಾಳವನ್ನು ನಾವು ಎಷ್ಟೇ ಹೆಚ್ಚಿಗೆ ಮಾಡಿದರೂ ಕೂಡ ಉತ್ಪಾದನೆ ಶೂನ್ಯವಾಗಿರ್ತೈತಿ ಬಂಡವಾಳದ ಪ್ರಮಾಣ 0 ಇದ್ದು ಶ್ರಮಿಕರ ಪ್ರಮಾಣ ನಾವು ಎಷ್ಟೇ ಹೆಚ್ಚು ಮಾಡಿದರೂ ಕೂಡ ಬಂಡವಾಳ ಏನಪ್ಪಂದ್ರೆ ಉತ್ಪಾದನೆ ಶೂನ್ಯವಾಗಿರ್ತೈತಿ ಶ್ರಮದ ಒಂದು ಘಟಕವನ್ನು ತೆಗೆದುಕೊಂಡು ಬಂಡವಾಳವನ್ನು ಹೆಚ್ಚು ಮಾಡ್ತಾ ಹೋದಂತೆ ಉತ್ಪಾದನೆ ಪ್ರಮಾಣ ಧನಾತ್ಮಕವಾಗ್ತಾ ಹೋಗ್ತೈತಿ ಒಂದು ವೇಳೆ ಬಂಡವಾಳದ ಘಟಕವನ್ನು 1ಕ್ಕೆ ಸ್ಥಿರವಾಗಿಸಿ ಶ್ರಮಿಕರನ್ನ ಬದಲಾವಣೆ ಮಾಡ್ತಾ ಹೋದ್ವಿ ಅಂದ್ರೆ ರೀ ಉತ್ಪಾದನೆ ಪ್ರಮಾಣ ಧನಾತ್ಮಕವಾಗ್ತೈತಿ ಅದಕ್ಕಾಗಿ ಈ ಎರಡು ಬಂಡವಾಳಗಳು ಎರಡು ರೀತಿಯಾದಂಥ ಬಂಡವಾಳಗಳು ಏನಪ್ಪ ಅಂದ್ರೆ ಇಲ್ಲಿ ಹೇಳ್ತಾರೆ
ಉತ್ಪಾದನೆಗೆ ಎರಡು ಉತ್ಪಾದನಾಂಗಗಳು ಅವಶ್ಯಕವಾಗಿವೆ. ಯಾವುದೇ ಒಂದು ಉತ್ಪಾದನಾಂಗವು ಶೂನ್ಯವಾದರೆ ಯಾವುದೇ ಉತ್ಪಾದನೆ ಉಂಟಾಗುವುದಿಲ್ಲ. ಎರಡು ಉತ್ಪಾದನಾಂಗಗಳು ಧನಾತ್ಮಕವಾದಂಥ ಉತ್ಪಾದನಾಂಗಗಳು ಧನಾತ್ಮಕವಾದಂಥ ಉತ್ಪಾದನವನ್ನು ನೀಡುತ್ತವೆ. ಇದರಿಂದಾಗಿ ಉತ್ಪಾದನಾಂಗಗಳ ಪ್ರಮಾಣ ಹೆಚ್ಚಿದಂತೆ ಉತ್ಪನ್ನವೂ ಕೂಡ ಏನಾಗ್ತಾ ಹೋಗ್ತೈತಿ ರೀ, ಹೆಚ್ಚಾಗ್ತೈತಿ ಅಂತ ಹೇಳ್ತಾರೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಕೋಷ್ಟಕವನ್ನು ಗಮನಿಸಿ. ಯಾಕೆ ಏನಪ್ಪ ಅಂದ್ರೆ ನಾವು ಕೋಷ್ಟಕ ನೋಡ್ಬೇಕಂದ್ರೆ ಉತ್ಪಾದನೆ ಎನ್ನುವಂಥದ್ದು ಹೆಂಗೆ ನಿರ್ಧಾರವಾಗ್ತೈತಿ. ಇಲ್ಲಿ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ನಾವು ಹೆಂಗೆ ಉತ್ಪಾದನೆ ಮಾಡ್ತೀವಿ, ಆ ಉತ್ಪಾದನೆ ಹೆಂಗೆ ಧನಾತ್ಮಕವಾಗಿ ನಾವು ಲಾಭ ಗಳಿಸ್ತೀವಿ, ಈ ಕೋಷ್ಟಕದ ಮೂಲಕ ಅರ್ಥ ಆಗ್ತೈತಿ. ಯಾವುದಾದ್ರೂ ಒಂದು ಉತ್ಪಾದನಾಂಗ ಶೂನ್ಯವಿತ್ತಂದ್ರೆ ಉತ್ಪಾದನೆ ಪ್ರಮಾಣ ಏನಾಗಿರ್ತೈತಿ ರೀ, ಸಂಪೂರ್ಣ ಶೂನ್ಯವಾಗಿರ್ತೈತಿ. ಯಾವಾಗ ಒಂದು ಉತ್ಪಾದನಾ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತೈತಿ, ಹಂಗೆ ಉತ್ಪನ್ನದ ಪ್ರಮಾಣವು ಕೂಡ ಏನಾಗ್ತೈತಿ ರೀ, ಹೆಚ್ಚಾಗ್ತೈತಿ. ಅವಾಗ ಇವೆರಡೂ ಏನಾಗ್ತಾವೆ ಅಂತ ಹೇಳ್ತಾರೆ, ಧನಾತ್ಮಕವಾದಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೋ ಅಂತ ಹೇಳ್ತಾರೆ. ಅದಕ್ಕಾಗಿ ನೋಡಿರಿ, ಉತ್ಪಾದನಾಂಗಗಳು ಮತ್ತು ಉತ್ಪಾದನೆಯಾದಂಥ ಸರಕುಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧ ನೋಡಿರಿ. ಬಂಡವಾಳ ಮತ್ತು ಶ್ರಮ ಎನ್ನುವಂಥ ಎರಡು ಉತ್ಪಾದನಾಂಗಗಳು, ಈ ಎರಡೂ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆಯಾದಂಥ ಉತ್ಪನ್ನದ ಪ್ರಮಾಣದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ನಾವೇನಂತೀವಿ, ಉತ್ಪಾದನಾ ಬಿಂಬಕ ಅಂತೇಳಿ ಕರಿತೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಉತ್ಪಾದನಾ ಬಿಂಬಕವನ್ನು ನಾವೇನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡಿದ ನಂತರದಲ್ಲಿ ಬರುವಂಥದ್ದು ಸಮ ಉತ್ಪನ್ನದ ರೇಖೆಗಳು, ಅದನ್ನು ನಂತರದ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.